ಕೇಳಿ, ಈ ಹಳ್ಳಿಗೆ ಆಗಾಗೆ ಒಂದ್ ಚಿತ್ತೆ ಬಂದು ಹೆಣ್ಮಕ್ಕಳನ್ನ ಕೊಲ್ತಾ ಐತೆ. ಆ ಚಿತ್ತೆನ ಕಂಡವರು ಊರ್ನ ಹಿರಿಯರಿಗೆ ಬಂದು ತಿಳಿಸ್ಬೇಕು. ಏನಯ್ಯ ತಮಾಷೆ ಆಗಿದೆ, ಚಿರತೆ ಬಂದು ಬರೀ ಹುಡುಗಿರ್ನೇ ಕೊಲ್ಲುತ್ತಾ, ಗಂಡ್ಸನ್ ಕೊಲ್ಲಲ್ವಾ? ಪಾಪ ಬರೀ ಹೆಂಗಸರು ಮಾತ್ರ ಅಲ್ಲ, ಆ ಗಂಡಸರನ್ನು ಕೊಲ್ಲುತ್ತೆ. ಅಕ್ಕ ದೇವ್ರ ಹತ್ರ ಏನ್ ಕೇಳ್ಕೊಂಡೆ? ನನ್ ತಮ್ಮ ಚೆನ್ನಾಗಿ ಓದ್ಬೇಕು, ಬುದ್ಧಿವಂತನಾಗ್ಬೇಕು, ದೊಡ್ಡ ಪರೀಕ್ಷೆ ಪಾಸ್ ಮಾಡಿ ದೊಡ್ಡ ಕೆಲ್ಸಕ್ಕೆ ಸೇರಿ ಕೈ ತುಂಬಾ ಸಂಪಾದನೆ ಮಾಡ್ಬೇಕು ಅಂತ ಕೇಳ್ಕೊಂಡೆ. ಈಗ ಹೇಳು ನೀನೇನ್ ಕೇಳ್ಕೊಂಡೆ ದೇವ್ರನ್ನ? ದೇವ್ರೆ ನಮ್ಮ ಅಕ್ಕ ಒಳ್ಳೆ ಗಂಡನ್ ಕೊಡೋ ಅಂತ. ನಂಗೇನು ಬೇಕಾಗಿಲ್ಲ, ನಾನು ಗಂಡನು ನೀನ್ ಬೇಕು ಅವನ್ ಬೇಡ ಅಂದೆ. ಹೂನ್ರೆ ನಾನ್ ಹೇಳಲ್ಲ, ನೀನೇನ್ ಹೇಳ್ಬೇಡ, ಒಳ್ಳೆ ಗಂಡ ನೋಡ್ಕೊಡ್ತೀನಿ. ಬಾವನ ಆಮೇಲೆ ಹುಡ್ಕೋವಂತೆ, ಮೊದ್ಲು ಊಟಕ್ಕೆ ಬಾ. ರಾಜನಿಗೆ ಮೊದ್ಲೇ ಊರ್ನೋರ್ ಕಣ್ಣೆಲ್ಲ ನಮ್ಮೇಲಿದೆ, ರಾತ್ರಿ ಆಗ್ಲಿ ಆಮೇಲೆ ರಾಜಗೆ ಉಪಚಾರ ಮಾಡೋಣ. ಬಾ. ನಿನ್ಗೋಸ್ಕರ ಹಳ್ಳಿ ಎಲ್ಲ ಹುಡುಕ್ಬಿಟ್ಟಲ್ಲಮ್ಮ. ಅಪ್ಪ ಅಪ್ಪ ಯಾರೋ ರಾಣ ಬಂದು ನನ್ ಹಿಡ್ಕೊಂಡು ಗಲಾಟೆ ಮಾಡಿದ್ರಪ್ಪ, ಅಷ್ಟರಲ್ಲಿ ಇವ್ರು ಬಂದು ನನ್ನ ಕಾಪಾಡಿದ್ರಪ್ಪ. ಕಣ್ಣಿಲ್ ನನ್ ಮಗಳ ಕಾಪಾಡಿದ್ವಿ, ನಿಮ್ ಉಪಕಾರನ ಸಹಾಯ ತನಕ ಮರಿಯಲ್ಲಪ್ಪ. ಅದಿರ್ಲಿ, ಆದ್ರೆ ಕಣ್ಣಿಲ್ದಿರೋ ಮಗಳನ್ನ ಒಂಟಿಯಾಗಿ ಯಾಕೆ ಬಿಟ್ಬಿಟ್ರಿ?
ಕಾಲ ಚೆನ್ನಾಗಿಲ್ಲ. ನಿಜ ಕಣಪ್ಪ, ಈ ಹಳ್ಳಿ ಬಹಳ ಕೆಟ್ಟೋಗೈತೆ. ಅಂದಾಗೆ ನೀ ಯಾವೂರಪ್ಪ? ಅಯ್ಯೋ, ನಾನಪ್ಪ ಹಾವಾಡಿಗ. ಯಾವ ಊರು ಅಂತ ಹೇಳಿ, ಸದಾ ಅಲಿತಾ ಇರೋದೇ ನನ್ನ ಕಸಬು. ನನ್ನ ಮಗಳ ಪುಣ್ಯ, ಇವತ್ತಿ ದಾರಿಲಿ ಬಂದು ನನ್ನ ಮಗಳ ಕಾಪಾಡಿದ್ವಿ. ನಾನು ಬರ್ತೀನಿ. ನಮಸ್ಕಾರ ಅಮ್ಮ. ಬಮ್ಮ ಹೋಗೋಣ. ಅಣ್ಣ ನಾ ಬರ್ತೀನಿ. ನಮಸ್ಕಾರ ಅಮ್ಮ. ಏನ ಈ ಹುಡುಗಿ ಕತೆನು ಮುಗಿತು, ಈಗ ನಮ್ ಕತೆ ಹೇಳು. ಯಾಕೋ ರಾತ್ರಿ ಎಲ್ ಹೋಗೋದು, ಎಲ್ ಮಲ್ಗೋದು? ಎಲ್ಲ ನಿನ್ನ ಇಷ್ಟ ದೊಡ್ಡ ಊರ್ನಲ್ಲಿ ಮಲ್ಕೊಳಕ್ ಜಾಗ ಸಿಗಾಕಿಲ್ವಾ? ಬಾರಲ್ಲೇ ಯಾವ್ದಾದ್ರು ಒಂದ್ ಜಗಲಿ ಮಲ್ಕೊಂಡ್ರೆ ಆಯ್ತು. ಅಕ್ಕ ಏನು ಕೃಷ್ಣ? ಬಾಕ ರಾಜಂಗ್ ಊಟ ಕೊಡೋಣ, ಇಷ್ಟೊತ್ತು ಊರಲ್ಲೆಲ್ಲ ಮಲ್ಕ್ಬಿಟ್ಟಿರ್ತಾರೆ. ಹೋಗೋಣ. ಯಾವನವನು ಇಲ್ಲಿ ಬಂದಿಕ್ಕೊಂಡಿದ್ದಾನೆ? ಯಾರೋ ಪರದೇಶಿ ಇರ್ಬೇಕು. ಪರದೇಶಿಗಳು ಭಿಕಾರಿಗಳು ಬಂದ್ ಮಲ್ಕೊಳಕ್ಕೆ ಇದೇ ಧರ್ಮಚತ್ರನ? ಏಯ್ ಹೇಳೋ ಮೇಲೆ ಹೇಳೋ ಮೇಲೆ ಹೇಳ್ತೀಯಲ್ವೋ? ನನ್ಗೆ ನಿನ್ ಮಾತು ಕೇಳಿಸ್ತಿಲ್ಲ, ನಿದ್ರೆ ಮಾಡ್ತಾವನೆ. ನನ್ ಮಾತು ಕೇಳಿಸ್ತಿಲ್ವಾ? ಏಯ್ ಹೇಳೋ ಮೇಲೆ ಹೇಳೋ ಮೇಲೆ ಕುಂಕರ್ಣ ಹೇಳೋ. ಕಾ ಮೆತ್ತು ಬಡಿಯಕ್ಕ ಹೇಳೋ. ಏಯ್ ಹೇಳೋ. ಯಾವನಿಗೂ ದನ ಬಡ್ದಂಗ್ ಬಡಿತಾವ್ರೆ. ನೀವ ಈ ಸ್ಕೂಲ್ ಮೇಡಮ್? ನಾನೇ ಯಾಕೆ ಮೇಡಮ್ ಆಗ್ಲಿ? ಅಲ್ಲ, ಕೈಯಲ್ಲಿ ಇಷ್ಟು ದಬ್ಬ ಎತ್ತ ಇಟ್ಕೊಂಡಿದ್ದೀರಾ? ನಿನ್ ಬಡಿಯೋಕೆ ಕಾಲ್ ಚಾಚ್ಕೊಂಡು ಮಲ್ಕೊಂಡಿದ್ಯಲ್ಲ, ಇದ ನಿಮ್ಮ ಮಾವನ ಮನೆ ಅನ್ಕೊಂಡ್ಯಾ? ಅಮ್ಮಣ್ಣಿ, ಮಾವನ ಮನೆ ಆಗಿದ್ರೆ ಒಳಗಡೆ ಬಂದು ಬೆಚ್ಚಿಗೆ ಮಲಗ್ತಿದ್ದೆ, ಇಲ್ಲೇ ಕುಸಿದಿದ್ದೆ. ನೀನ್ ಇಲ್ಲಿಂದ ಎದೋಗ್ತೀಯ ಇಲ್ವೋ? ಹೋಯ್ತೀನಿ, ನಾಳೆ ಬೆಳಿಗ್ಗೆ ಎದ್ದು ಹೋಗ್ಬಿಡ್ತೀನಿ. ಹೇಳೋಮೇಲೆ, ಇದು ನಮ್ಮ ಮನೆ, ಇಲ್ಲಿ ಯಾರು ಮಲ್ಕೋಕೂಡ್ದು. ಕೂತ್ಕೊಂಡು ತೂಕಡ್ಬೋದಾ? ನನ್ ತಮ್ಮ ಅಮ್ಮಣ್ಣಿ ಮಲ್ಕೊಳ್ಳಿ ಪಾಪ. ಹೇಳೋಮೇಲೆ. ಅಮ್ಮಣ್ಣಿ, ನನ್ನ ಹೆಸರು ಹೇಗೆಲ್ಲ ರಂಗ ಅಂತ? ರಂಗನೋ ಮಂಗನೋ ಏನೋ ಅದು. ಯಾವ್ದು ಅದಾ? ಬುಟ್ಟಿ. ಬುಟ್ಟಿಲಿರೋದು ಹಾವು. ಹಾವು? ನಿಜವಾದ ಹಾವಾ? ಅಮ್ಮಣ್ಣಿ, ಇಷ್ಟು ಸಣ್ಣ ಬುಟ್ಟಿಲಿ ಹಾವಿಲ್ದೆ ನಾನೇನ ಇಡಕ್ಕಾಯ್ತದೆ? ತೋರ್ಸ್ಲಾ? ಏನು ಹಾವು? ಅಯ್ಯೋ ಪಾಪಿ, ಹಾವು ಚೇಳು ಇಟ್ಕೊಂಡು ಇಲ್ಲಿ ಮಲ್ಕೋತೀಯಾ? ಅಕ್ಕ ಒಂದ್ ಕಳ್ಳ ಅಂತ ಕಾಣುತ್ತೆ, ಆಚೆಕಡೆ ತಳ್ಬಿಡು. ಅಯ್ಯಯ್ಯಯ್ಯಯ್ಯೋ, ಅಲ್ಕಿಸಿ ಬೇಡವ ಮಗು. ನಮ್ದು ಅಲ್ಕಿ ತಾವು ಮಾಸಾದು, ಪುಂಗಿ ಉದ್ದಿದ್ರಿಂದ ಹೆಡೆ ಆಡಿಸೋದು. ಅಮ್ಮಣ್ಣಿ, ನಾನು ಆವಾಡಿಗ, ಕಳ್ಳ ಅಲ್ಲ. ಏನಾದ್ರೂ ಸರಿ, ಹೊಸಬರ್ನ ನಾ ನಂಬಲ್ಲ. ನಡಿಯಾಚೆ ನಡಿಯೋ. ಎದಡಲೋ ಚಂದ್ರ ಬಾ. ಇವತ್ ಯಾಕೋ ಎದ್ಗಳಿಗೆ ಸರಿಯಾಗಿಲ್ಲ ಅಂತ ಕಾಣ್ತೈತೆ, ಮಲ್ಕೊಳಕ್ಕೆ ಬಿಡ್ತಾ ಇಲ್ಲ. ಯಾವ ರಾಣಿ? ಏಯ್ ಓ ಏಯ್ ಓ ಬೈಲೆ, ಬಿಟ್ಬಿಟ್ಟು ಹೋಗ್ತಾ ಇದೀಯಾ? ಏನು ನಿನ್ ಹಾವು ಎತ್ಕೊಂಡ ಹೋಗೋ? ಹಾವು ಬಿಟ್ರೆ ಹೆಂಗ್ ಸಾಧ್ಯ? ಜೀವನ ಹೆಂಗ್ ನಡೆಸೋದು ಆಮೇಲೆ? ಅಪ್ಪ ಕರಡಿ ಆಟಾನೆ ಮಡಿಕೊಳ್ಳೋಣ ಅಂದೆ, ಆವೇ ಮಡಕೋ ಮಗನೇ ಅಂದ. ಈಗ ಎಲ್ ಮಲ್ಕೊಳ್ಳೋದು ಕರ್ಮ. ಚಂದ್ರು ಅಲ್ಲಿ ನೋಡು. ಪಾಪ, ಬೆಳಿಗ್ಗೆಯಿಂದ ಉಪವಾಸ ಇದೆಯಲ್ಲ, ತಿನ್ನು ರಜಾ. ಇದಾ ವಿಷಯ? ಹಾವು ಚೇಳು ಅಂತ ನಮ್ಮನ್ ಮನೆಯಿಂದ ಆಚೆ ಓಡಿಸ್ದೆ? ಈ ಚಿರತೆ ಏನ್ ಬೆಕ್ಕ? ಅಣ್ಣ, ಇದೇ ಚಿರತೆನೆ ಇರ್ಬೇಕು, ಜನರನ್ ಕೊಲ್ತಾ ಇರೋದು. ಹೌದ್ ಕಣ, ಸಂತಿಯಲ್ಲಿ ಹೇಳ್ತಾ ಇದ್ರು ದಿನಕ್ಕೊಬ್ಬರನ್ನ ಚಿರತೆ ಕೊಲ್ತಾ ಇದೆ ಅಂತ. ಇದೇನಾ ಅದು? ದೇವ್ರಣೆಗೂ ನನ್ ಚಿರತೆ ಯಾರನ್ನು ಕೊಂದಿಲ್ಲ, ನನ್ ರಾಜ ತುಂಬಾ ಒಳ್ಳೆಯವನು. ಅದ್ ಸರಿ, ಈ ಕಾಡು ಪ್ರಾಣಿ ನಿನ್ಗೆಲ್ ಸಿಕ್ತು? ನಮ್ ತಂದೆ ಒಂದ್ ಸರ್ಕಸ್ ಕಂಪ್ನಿ ಇಟ್ಟಿದ್ರು, ಒಂದ್ಸಲ ಬೆಂಕಿ ಬಿದ್ದು ಎಲ್ಲ ಸುಟ್ಟೋಯ್ತು. ಬದುಕಿದ್ದು ನಾನು, ನನ್ ತಮ್ಮ, ಈ ರಾಜ. ಆವತ್ತಿನಿಂದ ಇದ್ ನಮ್ ಜೊತೆಲೇ ಇದೆ. ಯಾವ್ದೋ ಕೆಟ್ಟ ಚಿರತೆ ಹಳ್ಳಿಗೆ ನುಗ್ಗಿ ಜನರನ್ನೇ ಕೊಲ್ಲಕ್ ಶುರು ಮಾಡ್ತು. ಈ ಗಲಾಟೆನಲ್ಲಿ ನನ್ ರಾಜನ ಎಲ್ಲಿ ಕೊಂದು ಬಿಡ್ತಾರೋ ಅಂತ. ಹಂಗ ಏನ್ ಮಾಡೋದು? ಏನ್ ಮಾಡಕ್ಕಾಯ್ತದೆ? ಮಲ್ಕೊಳಕ್ ಜಾಗ. ಅಮ್ಮಣ್ಣಿ, ನಾನು ಒಳ್ಳೆ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀನಿ ನೋಡು. ಈಗ ಈ ಮನೇಲಿ ಮಲ್ಕೊಳಕ್ ಜಾಗ ಇಲ್ಲದೆ ಹೋದ್ರೆ ಪಟೇಲನ್ ಮನೆಗೂ ಮಲಗಬೇಕಾಗತ್ತೆ. ಈಗ ಪಟೇಲನ್ ಮನೆ ಹೋಗಿ ಚಿರತೆ ವಿಷಯ ಹೇಳದೆ ಹೋದ್ರೆ ನಾನು ಒಳ್ಳೆ ನಾಗರಿಕನಾಗಲ್ಲ.
ಮನೆ ಒಳಗಡೆನೆ ಮಲಗಿದ್ಲ ಅಥವಾ ಪಟೇಲ್ ಮನೆಗೆ ಹೋಗ್ಲ? ಪರವಾಗಿಲ್ಲ, ನಮ್ಮನೇಲೆ ಮಲ್ಕೊಳ್ಳಿ. ತುಂಬಾ ಉಪಕಾರ ಅಕ್ಕ. ಮನೆ ಒಳಗಡೆ ಬೇಡ, ಆಚೆ ಕಡೆ ಜಗಲಿ ಮೇಲೆ ಬಿದ್ದಿರ್ಲಿ. ಅಕ್ಕ ದೀಪ ಹಾಸ್ಬೇಡ. ಯಾಕೋ? ಹೊರಗಡೆ ಪರಿಸ್ಥಿತಿ ಚೆನ್ನಾಗಿಲ್ಲ. ನನಗ್ ಬೆಳಕಿದ್ರೆ ಒಂಥರ ಆಗುತ್ತೆ. ತರ ಅಂದ್ರೆ? ಅದು ನನಗ್ ಗೊತ್ತಿಲ್ಲ ಅಂತ. ಇವತ್ ನಂಗೆ ನಿದ್ರೆ ಇಲ್ಲ ಅಣ್ಣ. ಈ ಯಾರು ಅಣ್ಣಿಗೆ ನಾಚಿಕೆನೆ ಇಲ್ಲ. ಯಾಕೋ ಈ ಚಳಿ ನಡಕ್ತಾ ಇದ್ದೀವಿ, ಒಳಗ್ ಬಂದು ಮಲ್ಕೋ ಅಂತ ಹೇಳ್ಬಾರ್ದಾ? ಅಯ್ಯೋ ಪೆದ್ದು, ಅವ್ರಣಿಗೆ ಮದ್ವೆನೇ ಆಗಿಲ್ಲ ಕಣೋ. ಮದ್ವೆ ಆಗ್ದಿರೋ ಹೆಂಗ್ಸು ಒಳಗಡೆ ಬಂದ್ ಮಲ್ಕೋ ಅಂತ ಹೇಳಕ್ ಆಗಲ್ಲ. ಯಾಕಣ್ಣ? ಯಾಕಂದ್ರೆ ನಿನ್ಗೆ ಅರ್ಥ ಆಗಲ್ಲ. ಮಲ್ಕೋ ಅರ್ಥ ಆಗ್ವಂಗ ಹೇಳು. ಲೇ ಮಲ್ಕೋ ಬಾ, ತರ್ಲೆ ಬಡ್ಡಿ ಮನೆ. ಏನಕ್ಕ? ಏನಿಲ್ಲ, ಕೆಮ್ಮು ಅಷ್ಟೇ. ಹೊರಗಡೆಯಿಂದ ಶಬ್ದ ಬರ್ತಾ ಇದೆ. ನಾ ಕೆಮ್ಮಿದ್ನಲ್ಲ, ಅದರ ಪ್ರತಿಧ್ವನಿ ಅಷ್ಟೇ. ಪ್ರಾರಂಭದಲ್ಲೇ ಕೆಮ್ಮಲು ವಾಸಿ ಮಾಡ್ಕೋಬೇಕು, ಹೆಚ್ಚಾದ್ರೆ ತುಂಬಾ ಕಷ್ಟ. ನಾನು ನಿನ್ಕಿಂತ ಸಣ್ಣವನು, ಇದಕ್ಕಿಂತ ಹೆಚ್ಚಾಗಿ ಹೇಳಕ್ಕಾಗಲ್ಲ. ಸುಮ್ಮನೆ ಮಲ್ಕೋ. ಕೃಷ್ಣ, ಕೃಷ್ಣ. ಏನಕ್ಕ? ತುಂಬ ಚಳಿ ಅಲ್ವಾ? ಚಳಿ ಅಂತ ನಂತಿದ್ರೆ ನಾನೇನ್ ಮಾಡ್ಲಿ? ಅಲ್ಲ ಕಣ, ಪಾಪ ಆದ್ರಿದ್ರೆ ಆಚೆ ಮಲ್ತಾರಲ್ಲ, ಅದಕ್ಕೆ. ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ಹೊಳಪ್ಪ ಅಂತ ಕರೀತ್ಯಾ? ಯಾಕೆ ಸುಮ್ಮನಿರು? ಮೊದ್ಲೇ ಅವನ ಆವಾಡಿಗ ಬುಟ್ಟಿ ತಕ್ಕೊಂಡು ಅವೇನಾದ್ರೂ ಹೊರಗ್ ಬಂದ್ರೆ ದೇವರಾಗತಿ. ಅಯ್ಯೋ ಚಳಿ ಆಗ್ತಾ ಇದೆ. ಅಪ್ಪಪ್ಪ, ಅವನ್ ಒಳಗ್ ಬರೋ ತನಕ ನೀನ್ ನನ್ ಬಿಡಲ್ಲ, ನಿನ್ನಿಷ್ಟ. ಏಯ್ ಏಯ್ ಹಾವಾಡ್ಗ. ಏನು? ನಿನ್ನಲ್ವೋ ನಿಮ್ಮ ಅಣ್ಣನ್ ಕೂಗ್ದೆ? ನನ್ ಕೇಳು, ನಾನೇ ಅವನ್ ಕೇಳ್ತೀನಿ. ತುಂಬಾ ಚಳಿ ಇದೆ, ಒಳಗ್ ಬಂದ್ ಮಲ್ಕೊಳ್ಳಿ. ಹಬ್ಬ ಅಣ್ಣ ಅಣ್ಣ. ನಮಸ್ಕಾರ. ಚಳಿ ತುಂಬಾ. ಚಳಿ ಅಲ್ಲ, ಹೌದು. ಒಳಗ್ ಬನ್ನಿ. ಬಂದ್ಬಿಟ್ಟೆ. ದಂಡ ಹಾಕ್ತೀರಿ? ಎಷ್ಟು? 10 ರೂಪಾಯಿ. 10 ರೂಪಾಯಿ ಅಷ್ಟೇನಾ? ಇದು ಮುಟ್ಟಿದ್ರೆ 20 ರೂಪಾಯಿ. ಇದು ಮುಟ್ಟಿದ್ರೆ 40 ರೂಪಾಯಿ. 40 ರೂಪಾಯಿ ಈ ತುಟಿ ಮುಟ್ಟಿದ್ರೆ 80.
ಅಯ್ಯೋ, ಅರ್ಧ ತುಟಿ ಮುಟ್ಟಿದ್ರೆ 80 ರೂಪಾಯಿ ಕೇಳ್ತಾರಲ್ಲಪ್ಪ. ಆವರಾಣಿ, ನೀವೊಂದ್ ಕೆಲ್ಸ ಮಾಡು, 200 ರೂಪಾಯಿ ಮಡುಗು. ಏನು ಮಡಿಕ್ಕ, ಪರವಾಗಿಲ್ಲ, ಎಲ್ಲಾ ಸೇರಿ ಒಂದೇ ಸಲ ಕೊಟ್ಬಿಡು. ಮದ್ವೆಗ್ ಮುಂಚೆ ಹೆಜ್ಜೆ ಆಡ್ತಾರ? ನಾಳೆನೇ ತಾಳಿ ಕಟ್ಬಿಡ್ತೀನಲ್ಲ. ನಾಳೆ ವರ್ಗು ತಡ್ಕೋಬೇಕು. ತಡ್ಕೊಳಕ್ ಆಗಲ್ಲಪ್ಪ. ಒಂದ್ ಕೆಲ್ಸ ಮಾಡು, 200 ರೂಪಾಯಿ ನನ್ ಕೊಟ್ಬಿಡು. ಈಗ್ಲೇ ಮಾರ್ಕೆಟ್ ಹೋಗಿ ಎಲ್ಲಾ ಸಾಮಾನು ತಂದ್ಬಿಡ್ತೀನಿ. ನೋಡ್ಬೇಡ, ತಲೆ ಸುತ್ತೆ. ನೀನಾ? ಹ್ಮ್, ನಾನೇ. ಈ ಫೋಟೋ ನಾನು ಕೊಡ್ತೀಯಾ? ನೀನೇ ಇಟ್ಕೋ. ಏನಕ್ಕ ನೀನ್ ಒಬ್ಳೆ ಬರ್ತಾ ಇದ್ಯಾ? ಅವ್ರು ಬರ್ಲಿಲ್ವಾ? ನಾಳೆ ನನ್ ಮದ್ವೆ ಅಲ್ವಾ, ಅದಕ್ಕೆ ಸಾಮಾನ್ ತರಕ್ಕೆ ಪೇಟೆಗೆ ಹೋಗಿದ್ದಾರೆ. ಹಾಗಾದ್ರೆ ನಿಮ್ಮಿಬ್ರು ದರ್ಶನ ನಮ್ಗೆಲ್ಲಿ ಸಿಗ್ಬೇಕು? ಹಾಗಾದ್ರೆ ನಾಳೆಯಿಂದ ಅವ್ರ ಜೊತೆನೇ ಇರ್ತೀಯಾ?
ಮಾವಾ ತೋರು ಕಂದಾಬಾ ಕಂದಾಬಾ ನನ್ನ ಮುದ್ದು ಕಂದಾಬಾ ಚಿನ್ನಬಾ ಚಿನ್ನಬಾ ನನ್ನ ಚೆಲ್ಲುವ ಚಂದಿರಬಾ ಕೃಷ್ಣ ಕೃಷ್ಣ ಎಂತ ಹೊರಟೋದ್ರಿ ಮಕ್ಕಳು ಕೃಷ್ಣ ಕೃಷ್ಣ ಅಯ್ಯೋ ಪಾಪಿಗಳ ಹೋಗಿದ್ದಾನೆ ಇವನ್ ಏನಾದ್ರು ಎಚ್ಚರಾದ್ರೆ ನಮ್ಮನ್ನೆಲ್ಲ ತೋರಿಸ್ಕೊಟ್ಬಿಡ್ತಾನೆ ಕಮಾನ್ ರಾಧಾ ಓರ ಪಾಪಿಗಳಿಂದ ನಿನಗೆ ಈ ಸ್ಥಿತಿ ಬಂತೋ ಅವ್ರ ಮೇಲೆ ನಾನು ಸೇಡಿಗೆ ಸೇಡ್ ತೀರಿಸ್ಕೋತೀನಿ ಇದು ನನ್ನ ಪ್ರತಿಜ್ಞೆ ರಾಧ ಇದು ನನ್ನ ಶಪಥ ಇವನೇ ಸಾರ್ ಅವನು ಹೇಳಿದ ಕೊಡಗಾರ ಇವನೇ ಅರೆಸ್ಟ್ ಮಾಡಿ ಸರ್ ನೀನು ಅರೆಸ್ಟ್ ಮಾಡ್ತಾ ಇದ್ದೀನಿ ಯಾಕೆ ಊರಲ್ಲಿರೋ ಹೆಣ್ಮಕ್ಕಳನ್ನ ಕೇಳಿಸಿ ಅವರನ್ನ ಸಾಯಿಸಿ ಚಿರತೆ ಕೊಲ್ತು ಚಿರತೆ ಕೊಲ್ತು ಅಂತ ತಿರುಗಾಡ್ತಾ ಇರೋ ನಿನಗೆ ಸನ್ಮಾನ ಮಾಡ್ಬೇಕಾ ಇವ್ರು ನನ್ನ ಮೇಲೆ ಅಪವಾದ ಹೊರಿಸ್ತಾ ಇದ್ದಾರೆ ಇವ್ರು ಹೇಳಿದ್ದೆಲ್ಲ ಸುಳ್ಳು ಇಲ್ಲ ಇನ್ಸ್ಪೆಕ್ಟರ್ ನಾವು ಹೇಳ್ತಿರೋ ನಿಜ ಇವ್ರ ಮನೇಲಿ ಚಿರತೆ ಇದೆಯಲ್ವೋ ಇವನ್ನೇ ಕೇಳಿ ಏನಯ್ಯ ಈ ಮನೇಲಿ ಚಿರತೆ ಇರೋದು ನಿಜನಾ ಹೌದು ಸ್ವಾಮಿ
ಚಿರತೆ ಇರೋದೇನೋ ನಿಜ, ಆದ್ರೆ ಅದು ತುಂಬಾ ಒಳ್ಳೆ ಪ್ರಾಣಿ, ಯಾರನ್ನೂ ಏನು ಮಾಡ್ಲಿಲ್ಲ. ಮಾತಾಡ್ಬೇಡ, ಏನ್ ಹೇಳ್ಬೇಕಾದ್ರು ಸ್ಟೇಷನ್ ಬಂದ್ ಹೇಳು. ಸರ್ ನನ್ ಮಾತು ಕೇಳಿ. ಶಾಂತಿನ ಕೊಂದವರು ನಾವು. ಜೈಲ್ಗೆ ಹೋಗ್ತಾ ಇರೋನು ಅವನು ಹಚ್ಚಿಟ್ಟಿರೋ ಹುಡುಗನ್ನ ಕೊಂದು ಬಿಡೋಣ. ನಡಿ ಸುಮ್ನೆ ಬಿಡಬಾರ್ದು. ಇವ್ರಿಂದೆ ಹೋದ್ರೆ ಕೃಷ್ಣನ ಕಂಡಿಡಬಹುದು. ಬಾ ಹೋಗೋಣ. ಎಲ್ಲ ನಾಗರಾಜನ ಕೃತಿ. ಯಾಕಮ್ಮ ತಾಯಿ ನಿನ್ ಕಣ್ಣಲ್ಲಿರು? ನನ್ ಗಂಡನ್ ಕಾಲ್ ಹೋಗ್ಬಿಟ್ಟಿದೆ. ನಾವು ದಿಕ್ಕಿಂದವ್ರ ಹೋಗ್ಬಿಟ್ಟಿದೀವಿ. ನನ್ ಗಂಡನ್ ಕಾಲ್ ಯಾವಾಗ ಬರುತ್ತೆ? ಯಾಕಮ್ಮ ಅನುಮಾನಿಸ್ತಿ? ಈ ಕಷ್ಟ ಸುಖ ಅನ್ನೋದು ಹಗಲು ರಾತ್ರಿ ಇದ್ದ ಹಾಗೆ, ಒಂದು ಬರುತ್ತೆ ಒಂದು ಹೋಗುತ್ತೆ. ಸದಾ ನೀನು ಬಂದು ಈ ನಾಗರಾಜನ ಸೇವೆ ಮಾಡು, ನಿನ್ ಈ ನಾಗರಾಜ ಒಳ್ಳೇದ್ ಮಾಡ್ತಾನೆ. ಕಾಣತ್ತೆ ಬಾ ಹೋಗಣ. ಮಗು ಈ ಚಿರತೆ ನಂದೆ. ಏನಪ್ಪ ತೊಂದ್ರೆ? ಸ್ವಾಮಿಗಳೇ, ನನ್ನ ಸ್ನೇಹಿತ ಕೃಷ್ಣ ಅಂತ ಯಾರೋ ರೌಡಿಗಳು ಅವನ್ನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನೀವು ಮಂತ್ರ ಹಾಕಿ ಅವನ್ನ ಬರೋ ಹಾಗೆ ಮಾಡ್ತೀರಾ? ಮಂತ್ರಿಸೋದಿಕ್ಕೆ ನಿನ್ನ ಸ್ನೇಹಿತ ಮಾವಿನಕಾಯಿ ಅಲ್ಲ ಮಗು. ಆ ರೀತಿ ಯಾರಾದ್ರೂ ಹೇಳಿದ್ರೆ ಅದು ನಂಬೇಡ. ಈ ನಾಗರಾಜನಲ್ಲಿ ನಂಬಿಕೆ ಇಟ್ಟು ಶ್ರದ್ಧೆಯಿಂದ ನಿನ್ನ ಸ್ನೇಹಿತನ ಹುಡುಕು. ಅವನ್ ನಿನಗೆ ಸಿಕ್ಕೇ ಸಿಗ್ತಾನೆ. ರಾಜಾ ಬಾರೋ ಹೋಗೋಣ. ಐವತ್ತು ಪೈಸ ಬೇಗುಂಡ ದೇವರ ನಿನ್ ದೊಡ್ಡ ಸೇ ತೋರಿಸ್ತೇನು. ನಾನೇನ್ ತಪ್ಪಾಡ್ದೆ ರೇ? ನಾನು ಯಜಮಾನ, ನಾನೇ 25 ಪೈಸ ಹಾಕ್ತಾ ಇದ್ದೀನಿ. ನನ್ನ ಎದುರು ನೀನು 50 ಪೈಸ ಹಾಕ್ತಿದ್ಯಲ್ಲ. ತಪ್ಪಾಯ್ತು ರೇ, ತಪ್ಪಾಯ್ತು ಪೂಜಾರ್ರೆ. ಅವರು 25 ಪೈಸೆ ಹಾಕಿದ ಮೇಲೆ ನಾನು 24ಕ್ಕೆ ಹಾಕ್ಬೇಕು. ಈಗ 25 ಪೈಸ ತಗೊಂಡಿದ್ದೀನಿ, ನಾಳೆ ನೀವೇ 1 ಪೈಸ ಬಾಕಿ ತಂದ್ಕೊಡಿ. ಆಯ್ತು ಸ್ವಾಮಿ. ಈಗ ಒಪ್ತಗಳೇ ಆಗುಂಡಪ್ಪ, ಜೀವನದಲ್ಲಿ ಲೆಕ್ಕಾಚಾರ ಇರಬೇಕಯ್ಯ. ಪೈಸ ಅಂದ್ರೆ ಬಿಟ್ಟಿ ಬರುತ್ತಾ? ಸಾಹುಕಾರ್ರೆ, ಅವತ್ ನಾನ್ ನಿಮ್ಗೆ ಏನ್ ಹೇಳಿದೆ? ಈ ಸಲ ಲಾಟ್ರಿ ನಿಮ್ಗೆ ಹೊಳಿಯುತ್ತೆ ಅಂತ. ನನ್ನ ಮಾತ್ ನಿಜ ಆಯ್ತಲ್ಲ? ಸತ್ಯವಾಗಿ ಹೇಳಿದ್ರಿ. ನಿಮ್ ಬಾಯಿಗೆ ಒಂದ್ ಮೂಟೆ ಸಕ್ಕರೆ ಹಾಕ್ಬೇಕು ನೋಡಿ. ಅವ್ರ ಬಾಯಿಗೆ ಒಂದ್ ಮೂಟೆ ಸಕ್ಕರೆ ಹಾಕಿದ್ರೆ ಅವ್ರ ಬಾಯಿ ಹೊರಗು ಹಂಚೋ ಬಿಡುತ್ತೆ. ಇಲ್ಲ, ನಿನ್ನ ಕೈಗೆ ಒಂದ್ ಚಮಚ ಕೊಡ್ತೀನಿ, ಒಂದೊಂದ್ ಚಮಚ ಅವ್ರ ಬಾಯಿಗೆ ಹಾಕು. ಮೂಟೆ ಸಕ್ಕರೆ ಕೊಡ್ತೀನಿ ಅಂದ್ರೆ ಕೊಟ್ಟು ಬಿಡ್ತಾರೇನು? ಸಂತೋಷವಾಗಂದೆ ಕಣಯ್ಯ. ನನಗ್ ಗೊತ್ತಿಲ್ಲ ನಿಮ್ ಲೆಕ್ಕಾಚಾರ. ಕಂಡೋರ್ ಮನೆ ಮದುವೆಗೆ ಹೋದ್ರು ಕೈ ತುಂಬಾ ಅಕ್ಕಿ ಇದ್ರು, ನಾಲ್ಕೆ ಕಾಳು ಎಣಸಿ 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 ಗಂಡು ಹೆಣ್ಣಿನ ತಲೆ ಮೇಲೆ ಹಾಕಿ ಉಳಿದಿದ್ದಕ್ಕಿನ ಜೋಬ್ನಲ್ಲಿ ಹಾಕೊಂಡ್ಬರ್ತೀರಾ? ಅದೇ ಲೆಕ್ಕಾಚಾರ, ಅದೇ ವಿಚಾರ. ಹೌಕಾರ್ರೆ, ಈ ಸಲ ಲಾಟ್ರಿಲಿ 2 ಲಕ್ಷ ಬಂದ್ರೆ 1 ಲಕ್ಷ ದೇವ್ರಿಗೆ ಕೊಡ್ತೀನಿ ಅಂದ್ರಿ. ಇದುವರೆಗೂ ದೇವ್ರು ತುಂಬಾ ಜಾಣ, ಇಲ್ಲಿನ ಲಾಟ್ರಿ ಹಣದಲ್ಲಿ ಅರ್ಧ ಅವನಿಗೆ ಕೊಡದೆ ಹೋಗ್ಬಿಡ್ತೀನೋ ಅಂತ ಹೇಳಿ ಮೊದಲೇ ಟ್ಯಾಕ್ಸ್ ರೂಪದಲ್ಲಿ ಹಿಡ್ಕೊಂಡು ನನ್ನ ಕೈಗೆ ಬಂದದ್ದೇ 1 ಲಕ್ಷ. ನಿಮ್ಮ ದೇವರ ನ್ಯಾಯ ಅನ್ನೋದೇನಾದ್ರು ಗೊತ್ತಿದ್ರೆ, ಲೆಕ್ಕಾಚಾರ ಅನ್ನೋದೇನಾದ್ರೂ ತಿಳಿದಿದ್ರೆ ನಾನು ಇದುವರೆಗೂ 25,000 ರೂಪಾಯಿ ಲಾಟ್ರಿ ಟಿಕೆಟ್ ತಗೊಂಡಿದ್ದೀನಿ, ಅದನ್ನ ನೀವು ಕೊಡ್ತೀರಾ ಇಲ್ಲ ನಿಮ್ ದೇವ್ರ ಹತ್ರ ಅವಸರ ಮಾಡ್ಲೋ? ಸರಿ,
ದೇವರ ಹತ್ರ ನೀವು ವಸೂಲು ಮಾಡ್ಕೊಳ್ಳೋದು ನಿಮ್ಗೇನ್ ದೊಡ್ಡದೆ? ಅದೇ ಕಣಯ್ಯ ಲೆಕ್ಕಾಚಾರ. ಲೆಕ್ಕಾಚಾರಕ್ಕೆ ದೇವರಾದ್ರೇನು ಯಾರಾದ್ರೇನು? ನಡಿಯಯ್ಯ, ಪ್ರದರ್ಶನ ಹಾಕೋಣ. ತಾವು ದಯಮಾಡಿ, ನಾ ತೀರ್ಥ ತಗೊಂಡು ಬರ್ತೀನಿ. ನೋಡಿದ್ರೆ ಗುಂಡಪ್ಪನವ್ರೆ, ಸ್ವಾಮಿನಾಥ ಅಂತ ಹೆಸರಿಟ್ಕೊಂಡು ಸ್ವಾಮಿಗೆ ದಗ ಹಾಕ್ತಾನಲ್ಲ. ಸರಿ, ನೆಕ್ಕ ನಾಯಿಗೆ ಲಿಂಗವಾದ್ರೇನು, ಪಾನ್ ಬಟ್ಲಾದ್ರೇನ್ರಿ? ನೋಡ್ರಿ, ಇವನು ನಮ್ಮ ಅಪ್ಪನ ಹತ್ರ ಗುಮಾಸ್ತನಾಗಿದ್ದ. ಲೆಕ್ಕಾಚಾರ ಲೆಕ್ಕಾಚಾರ ಅಂತ ಹೇಳಿ ನಮ್ಮ ಅಪ್ಪನ ಆಸ್ತಿನ ನುಂಗಿ ನೀರು ಕುಡಿದು ಮಾಡಿ ಮೇಲ್ ಮಾಡಿ ಮಾಡಿ ಮೇಲ್ ಮಾಡಿ ಕಟ್ಟಿಸ್ಕೊಂಡ. ನಾನೀಗ ಇವನ ಹತ್ರ ಗುಮಾಸ್ತನಾಗಿದ್ದೀನಿ. ದೇವ್ರ ಕಣ್ಣು ಮುಚ್ಕೊಂಡಿಲ್ಲ ಗುಂಡಪ್ಪನವ್ರೆ? ಅವನ ಕಣ್ಣು ಮುಚ್ಕೊಂಡಿದ್ದಾನೋ ಬಿಟ್ಕೊಂಡಿದ್ದಾನೋ ಅಥವಾ ಇವನ ಶಿಕ್ಷೆ ಕೊಡ್ತಾನೋ ಇಲ್ವೋ, ನಾನಂತಕ್ಕೂ ಇವನ್ ಸುಮ್ಮನೆ ಬಿಡಲ್ಲ. ಏನ್ ಮಾಡ್ತೀರಾ? ಸ್ವಲ್ಪ ಕಿವಿ ಕೊಡಿ. ಯಾಕೆ ಇಲ್ಲ? ಹತ್ ಕಟ್ಟ ಬಿಚ್ಕೊಳಕ್ಕೆ ಕಿವಿ ಕೊಡ್ರೆ ಹೇಳ್ತೀನಿ. ಇನ್ನ ಹೇಳಿ ತಗೊಳ್ತೀನಿ. ಇಲ್ಲಪ್ಪ, ನಾ ಪೈಲ್ವಾನಾಗಿ ಯಾರ ಮೇಲೆ ಕುಸ್ತಿ ಆಡ್ಬೇಕು, ಯೋಗಾಸನ ಮಾಡ್ತಾ ಇದ್ದೆ. ನಾನು ಕೂಡ ಶವಾಸನ ಮಾಡ್ತಾ ಇದ್ದೆ. ಗಂಟು ಗಟ್ಟಲೆ ಹೇಳ್ತಿರ್ಲಿಲ್ಲ ಗೊತ್ತಾ? ಏಯ್, ಏನೋ ಹೆಣಕ್ ನೋಡ್ತಾ ಇದ್ದೀರಿ? ಹೋಗ್ ಕೆಲಸ ನೋಡಿದ್ರು ಅಯೋಗ್ಯರ್ ತಂದು. ಸುಮ್ಮನ ನೀನೇನಾಗಿದೀಯಾ ಅಂತ ನಿನಗೆ ಗೊತ್ತಿಲ್ಲ ಅಮ್ಮ. ಈಗ ವಯಸ್ಸು ಬಂದು ಬೆಳೆದು ನಿಂತ ಹೆಣ್ಣು ಆಕಾಶ ಕೆಳಗೆ ಎಕ್ಸಸೈಸ್ ಮಾಡಬಾರ್ದಮ್ಮ. ನಿನ್ ರೂಮಲ್ಲಿ ಹೋಗಿ ಎಕ್ಸಸೈಸ್ ಮಾಡು, ಬೇಕಾದ ಆಸನ ಹಾಕು. ಯಾರು ಬೇಡ ಅಂತಾರೆ? ಇಲ್ಲಿ ತಣ್ಣಗಿರುತ್ತಪ್ಪ, ಒಳ್ಳೆ ಗಾಳಿ ಬೀಸುತ್ತೆ. ನೋಡಮ್ಮ, ನೀ ಇದುವರೆಗೂ ಕುಮಾರಿ ಆಗಿದ್ದೆ, ಇನ್ ಮುಂದೆ ಶ್ರೀಮತಿ ಆಗ್ತೀಯಮ್ಮ. ಅಂದ್ರೆ ಮದುವೆ ಕಣಮ್ಮ? ಕಣ್ಣಾಡ್ ಬಿಟ್ಟಿಯ? ಏನಮ್ಮ, ಯಾರ ಲವ್ ಮಾಡಿದ್ಯಾ? ಇನ್ನೂ ಇಲ್ಲ, ಲವ್ ಮಾಡೋಕೆ ಸರಿಯಾದವ್ರು ಹುಡುಕ್ತಾ ಇದ್ದೀನಿ, ಯಾರು ಸಿಕ್ಕಿಲ್ಲ. ನೋಡಮ್ಮ, ನೀ ತೊಂದ್ರೆ ತಗೋಬೇಡ, ನಾಲ್ಕು ಜನ ಗಂಡುಗಳನ್ನ ನಾನು ಹುಡುಕ್ತೀನಿ. ಏನು, ನಾಲ್ಕು ಗಂಡುಗಳ? ನಾನೇನ್ ದ್ರೌಪದಿ ತಂಗಿ ಅನ್ಕೊಂಡ್ಯಾ? ಆಗಲ್ಲಮ್ಮ, ನಮ್ ಗುಮಾಸ್ತ ಗುಂಡಪ್ಪ ಇದಾನಲ್ಲ, ಅವ್ನ 40 ಜನ ಜಾತಕ ತರ್ತಾನೆ. ಮನೆಯಲ್ಲೇ ಒಂದು ಮಿನಿ ಸ್ವಯಂವರ ಏರ್ಪಡಿಸಿ ಅದ್ರ 4 ಜನ ಸೆಲೆಕ್ಟ್ ಮಾಡ್ತೀನಿ, ಅದ್ರಲ್ಲಿ ಒಬ್ಬ ನೀನ್ ಸೆಲೆಕ್ಟ್ ಮಾಡು. ಹೋಗಮ್ಮ, ಹೋಗಿ ಡ್ರೆಸ್ ಮಾಡ್ಕೊಂಬ ಬೇಗ. ಓಕೆ. ಊರ್ವಶಿ ಇದ್ದಂಗಿದ್ದಾಳೆ ನನ್ನ ಮಗಳು. ಲಕ್ಷಾದೇಶ್ವರ ಗಂಡು ಹುಡುಕಿ ಆ ಹಣದಿಂದ ಕೋಟ್ಯಾದೇಶ್ವರ ಮೆರೀಬೇಕು. ಪೂಜಾರ್ರೆ, ನಾ ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಜ್ಞಾಪಕ ಏನೋ ಇದೆ, ಆದ್ರೆ ಸ್ವಲ್ಪ ಭಯ ಆಗ್ತಾ ಇದೆ. ಅಯ್ಯೋ, ಈಗ ನೀವು ಭಯ ಬಿಟ್ಬಿಟ್ರೆ ನಾನು ಮುಳುಗ ಹೋಗ್ಬಿಡ್ತೀನಿ. ಅಲ್ರಿ, ಒಂದು ಶುಭ ಕಾರ್ಯ ನಡೀಬೇಕಾದ್ರೆ ಹೊತ್ತು ಸುಳ್ಳು ಹೇಳಬೇಕ್ರಿ. ಮೇಲಾಗಿ ಇವನು ದೇವ್ರಿಗೆ ದಗ ಹಾಕಿರೋನು, ಧೈರ್ಯವಾಗಿ ಹೇಳಿ. ಆಯ್ತು. ಆಗಲೇ ಶಾಸ್ತ್ರಿಗಳು ಬಂದ್ಬಿಟ್ಟಿದಾರೆ ನೋಡಮ್ಮ. ಏನ್ ಶಾಸ್ತ್ರಿಗಳೇ, ಜಾತಕ ಎಲ್ಲ ನೋಡಿದ್ರ ಯಾವ್ದು ಚೆನ್ನಾಗಿದೆ? ನೋಡಿದೆ ಸ್ವಾಮಿ. ಅದ್ಭುತವಾಗಿದೆ ಸ್ವಾಮಿ. ಒಂದೊಂದ್ರಲ್ಲಿ ಒಂದೊಂದ್ ತಕರಾರು, ಒಂದ್ರಲ್ಲಿ ಕುಜದೋಷ, ಇನ್ನೊಂದ್ರಲ್ಲಿ ದೃಷ್ಟಿದೋಷ. ಇನ್ನು ಈ ಹುಡುಗನ್ ನೋಡಿ, ಕೋಟ್ಯಾಧೀಶ. ಆದ್ರೆ ಏನು ಬಂತು ಸ್ವಾಮಿ, ಮದುವೆ ಆದ 1 ವರ್ಷದಲ್ಲೇ ವೈಧವ್ಯ ಪ್ರಾಪ್ತಿ. ಆ ಜಾತಕ ತೆಗೆದು ಆಚರಿಸಿರಿ, ಬೇರೆ ಯಾವ್ದಾರು ನೋಡಿ. ಹಾಗಂದ್ರೆ ಹೇಗ್ ಸ್ವಾಮಿ, ಇದರಲ್ಲೊಂದು ಕೊಹಿನೂರ್ ಇದೆ. ಕೊಹಿನೂರ? ವಜ್ರನ? ಎಲ್ಲಿದೆ ಹೇಳಿ. ಇಲ್ಲಿ ಈ ಜಾತಕದಲ್ಲಿ ಸ್ವಾಮಿ, ಈ ವರ ಇದ್ದಾನಲ್ಲ ಸಾಕ್ಷಾತ್ ಲಕ್ಷ್ಮೀಪುತ್ರ, ಅದೃಷ್ಟ ದೇವತೆಯ ಮೊಮ್ಮಗ. ಹೇಳಿದ್ರೆ ಆಶ್ಚರ್ಯ ಪಡ್ತೀರಾ, ಈ ಹುಡುಗ ಒಂದು ಹಿಡಿ ಮಣ್ಣಿನ ಹಿಡಿದ್ರೆ ಸಾಕು, ಬಂಗಾರವಾಗುತ್ತೆ ಸ್ವಾಮಿ. ಒಂದ್ 4 ಮೂಟೆ ಮಣ್ಣು ತರಿಸಾಕ್ ಬಿಡ್ಲಾರೇ? ಯಾಕಯ್ಯ? ಆ ಹುಡುಗನ ಕೇಳಿ ಮುಟ್ಸಿ ಬಂಗಾರ ಮಾಡಕ್ಕೆ. ಅದಕ್ಕೂ ಕಾಲ ಬರುತ್ತೆ ಗುಂಡಪ್ಪನವ್ರೆ. ಈ ಹುಡುಗನ್ನ ಒಬ್ಬ ಭಿಕ್ಷುಕಿ ಕೈ ಹಿಡಿದ್ರು ಸರಿ, ಅರಮನೆಯಲ್ಲಿ ಬಾಳ್ತಾಳೆ. ಮಹಾಯೋಗ ಇರೋ ಜಾತಕ, ಲಕ್ಷಕ್ ಒಂದ್ ಸಿಕ್ಕಲ್ಲ. ಬಲೇ ಗುಂಡಪ್ಪ, ಯಾರು ಆ ಹುಡುಗ? ಬಿಬಿ ಸುಧಾಮ ಅಂತ. ಬಿಬಿ ಅಂದ್ರೇನು? ಬಿಬಿ ಭಿಕಾರಿ ಸುಧಾಮ ಅಂತ. ನನಗೇನ ಹೆಸರು ಅಷ್ಟಾಗಿ ಹಿಡಿಸ್ಲಿಲ್ಲ. ಹೆಸರಿನಲ್ಲಿ ಏನಿದೆ ಗುಂಡಪ್ಪ, ಇರೋದೆಲ್ಲ ಜಾತಕದಲ್ಲಿ ಬುದ್ಧಿಲಿ. ಕರೆಕ್ಟ್ ಆಗಿ ಹೇಳಿದ್ರಿ ಶಾಸ್ತ್ರಿಗಳೇ, ನಾನ್ ತೀರ್ಮಾನ ಮಾಡಿಬಿಟ್ಟೆ. ಬಿಬಿ ಸುಧಾಮನೆ ನಮ್ಮನೆ ಅಳಿಯ. ಏನಮ್ಮ, ಹುಡುಗನ ಕರೆಸ್ಲ? ಯಾವನವನು ನನ್ನ ಏರಿಯಾಗ ಬಂತಿಂತ ಇರೋನು? ಮಿಸ್ ಕಾಡಿದ್ರೆ ಒಬ್ಬೊಬ್ಬನಿಗೂ ಬೋಟಿ ತೆಗೆದು ಬಿಡ್ತೀರಿ ಮಕ್ಕಳ. ಏನ್ ತಿಳ್ಕೊಂಡಿದಾರ? ನನ್ನ ಮಕ್ಕಳು ತಕೊಂಬಂದು ನನಗೆ ಯಾಮಾರಿಸ್ತಿಂತ ಇದ್ದೀರಾ?
ಚಿಕ್ಕಪ್ಪ ನೀನು ಬಂದ್ಬಿಟ್ಟಿದ್ದೀನಿ ಆಗ್ಲೇ. ಸುಧಾಮ ತಿನ್ನು 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 ತಿನ್ನು. ಏಯ್ ಎಲ್ಲಾದ್ರ ಅವ್ಳು ತಿನ್ಕೊಂಡೋಗಿ. ಹ್ಮ್ ಕಂದ ಬಾ ಕಂದ ಬಾ ನನ್ನ ಮುದ್ದು ಕಂದ ಬಾ ಚಿನ್ನ ಬಾ ಚಿನ್ನ ಬಾ ನನ್ನ ಚೆಲ್ಲುವ ಚಂದಿರ ಬಾ ನೋವನ್ನು ತುಂಬದಿರು ಕಣ್ಮರೆ ನೀನಾಗಿ ಬಳಿಗೆ ಬಾರೋ ಮೊಗವ ತೋರೋ. ಈ ಫೋಟೋದಲ್ಲಿ ಇರೋದು ಹುಡುಗನ್ ನೋಡಿದಿರಾ? ತುಂಬಾ ಚೆನ್ನಾಗಿದೆ ಇಟ್ಕೋ. ಅಯ್ಯೋ ನಾನು ಅದ್ ಕೇಳಿಲ್ಲ, ಈ ಹುಡುಗನ್ ಕಾಣಿಸ್ತಿಲ್ಲ, ಬೇರೆ ಎಲ್ಲರೂ ನೋಡಿದ್ರೆ ಅಂತ ಕೇಳ್ತೀನಿ. ನನ್ ತಮ್ಮನೇ ಎರಡು ದಿವಸ ಕಾಣಿಸ್ತಾ ಇಲ್ಲ. ಬರ್ತೀಯಾ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ? ಬೇಡ ಬೇಡ, ನಾನ್ ಬರಲ್ಲ. ಬರಲ್ಲ ನೀವು ಹೋಗಿ. ಪೊಲೀಸ್ ಸ್ಟೇಷನ್ ಹೋದ್ರೆ ನನ್ನ ಚುಡ್ತೇನೆ ಇಟ್ಕೊಳ್ತಾರೆ. ಬೇಡ ಬೇಡ. ಜಗ್ಗಿ ನಾವು ಕುಣಿಕಿ ನಾವು ಜಗ್ಗಿ ನಾವು ಕುಣಿಕಿ ನಾವು ಜಗ್ಗಿ ಜಗ್ಗಿ ಜಗ್ಗಿ. ಯಾಕೆ ಹೋಗಿ ನೋಡ್ತೀಯಾ? ಹೊಟ್ಟೆ ಗಿಟ್ಟೆ ಅಂತ ಹೋಗ. ಹಸಿವಾಗ್ತಿದ್ಯಾ? ಬಾ ಮತ್ತೇನು. ಹಾ ಎಲ್ಲಿ ತಗೊಂಡು ಹೋಗ್ತೀಯಾ? ಇದು ನನ್ನ ರಾಜನ್ಗೆ ಹಸಿವಾಗ್ತಾ ಇದೆ, ತಗೊಂಡು ಹೋಗ್ತೀನಿ. ರಾಜನ? ಓಹೋ, ರಾಜರೆಲ್ಲ ಭಿಕ್ಷೆ ಎತ್ತೋಕ್ ಶುರು ಮಾಡಿಬಿಟ್ರು. ಇಲ್ಲ ರಾಜ ಅಂದ್ರೆ ನನ್ ಚಿರತೆ. ಹಾ ಲೇ ಬೆಕ್ಕನ್ ಗಿಕ್ಕನ್ ನೋಡಿ ಏನಾದ್ರು ಚಿರತೆ ಗಿರ್ತ ಅನ್ಕೊಂಡೇನೋ? ಬೇಕಾದ್ರೆ ಬಂದ್ ನೋಡಿ ರಾಜ. ಬೇಡಪ್ಪ ನಿನ್ ಚಿರತೆ ಬೇಡ, ನಿನ್ ಬೆಕ್ಕು ಬೇಡ, ಹೋಗಿ ತಗೊಂಡು ಹೋಗಿ. ದ್ರೋಹಿ ನನ್ನ ಮಗನೇ, ನಮ್ಮಅಪ್ಪನಿಗೆ ಮೋಸ ಮಾಡಿ ಉಪ್ಪರಿಗೆ ಮನೆ ಕಟ್ಕೊಂಡಿದ್ದೀಯಲ್ಲ, ನಿನ್ ಮಗಳ ಬಾಳ್ನ ಸರ್ವನಾಶ ಮಾಡಿಬಿಡ್ತೀನಿ. ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ಅಮರ ಶ್ರೀ ನಾರಾಯಣ ರಾಮ ತಾಯೇ ಕಮಳ. ಅದ್ ಏನ್ ಮಕ್ಕಳು ಬಿಸಾಡ ಅಟ್ಲಾಗೆ ಬಿಸಾಡ. ಬಿಸಾಕ್ಬಿಟ್ಟು ನಾನೇನ್ ಮಾಡ್ಲಿ, ಹೊಟ್ಟೆ ಹಸಿದಾಯ್ತೆ. ಆ ಹಸುವನ್ನ ಹೋಗ್ಸೋದಕ್ಕೆ ನಾನು ಬಂದಿರೋದು, ಇನ್ ಮೇಲೆ ನೀನ್ ಭಿಕ್ಷೆ ಬೇಡಬೇಕಾಗಿಲ್ಲ. ನೀನ್ ಬೇಡ ನನ್ನ ಹೊಟ್ಟೆ ತುಂಬಿಸ್ತೀಯ? ಅಯ್ಯಪ್ಪ ಎದ್ದು ಬಡ್ಡಿ ಮಗನೇ, ನೀನು ತಡಗೇನೆ ಕಣು, ನಾನು ಬೆರಗಾಳಿ, ನಿನ್ನ ದೊಡ್ಡ ಗೋಪುರದ ಮೇಲೆ ಕೂರಿಸ್ತೀನಿ. ನಾನು ಅಲ್ಲಿಂದ ಬಿದ್ದೋದ್ರೆ ಕ್ವಾಣ ಕ್ವಾಣ ನಿನ್ ಮುಂದೆ ನಾನ್ ಕಿಂದಿರಿ ಬಾರಿಸ್ತೀನಲ್ಲ. ಅಯ್ಯೋ ದಡ್ ನನ್ನ ಮಗನೇ, ನಿನ್ನ ದೊಡ್ಡ ಮನೆ ಸೇರಿಸ್ತೀನಿ, ದೊಡ್ಡ ಮನೆ. ಅಲ್ವು ಶ್ರೀಮಂತರ ಮನೆ ಕರ್ಕೊಂಡು ಹೋಗಿ ಸೇರಿಸ್ತೀನಿ. ಹ್ಮ್ ಅಲ್ಲಿ ಒಳ್ಳೆ ಊಟ ಕೊಡ್ತಾರಾ? ಊಟಕ್ಕಿಂತ ಒಳ್ಳೆ ಹೆಣ್ಣು ಕೊಡ್ತಾರೆ ಕಣು, ಹೆಣ್ಣು ಕೊಡ್ತಾರೆ. ಅದ್ಯಾಕೆ ಕೊಡ್ತಾರೆ? ನಡಿ ಮತ್ತೆ ಹೇಳಿ ಹೊಟ್ಟೆ ಹಸಿದಾಯ್ತೆ. ಇಷ್ಟ ಅಂತಂದ್ರೆ ಗರಡಾಗಿ ಕೊಟ್ರೆ ಮಲ್ಲೋಗ್ರ ಹಿಡಿತು ಅಂತ. ಯಾವ ಸಿನಿಮಾ ಹೆಂಗ ಸರ್ ನೀವು? ನಿಮ್ಗೆ ಯಾರು ಹೇಳೋದ್ ಕೇಳೋದು ಯಾರು ಇಲ್ವೇ? ಬೆಳಗ್ಗೆ ಅದು ಬಂದು ಈ ಗಡ್ಡಕ್ಕೂ ನೀವು ಹುತ್ತಕ್ಕೂ ಪೂಜೆ ಮಾಡ್ತಾ ಇದ್ದೀರಲ್ಲ, ಹೋಗಿ ಕೆಲಸ ನೋಡಿ. ಹುತ್ತಕ್ಕೆ ಸರಿ ದುಡ್ಡು ಬರೋ ಗಂಡನಿಗೆ ಅನ್ನ ಬೇಸ ಹಾಕಿ. ಏ ಗಡ್ಡೇಸ್ವಾಮಿ ಎತ್ತ ನಿನ್ ಕತ್ತರ ಯಾಕೆ? ಒಳ್ಳೆ ಹುತ್ತದೊಳಗೆ ಹಾವು ಬಂದು ಸೇರ್ಕೊಂಡಾಗ ಊರೊಳಗೆ ಬಂದು ಸೇರ್ಕೊಂಡು ಇಡೀ ಊರು ಊರು ಹಾಳಾಗೋತೀನಿ ಬಂದಾಗಿಂದ. ಎತ್ತ ನಿನ್ ಕತ್ತರ ಏನ್ ಹೊಡ್ತಾ ಇದ್ದೀರ? ಆ ಹುತ್ತ ನೋಡಿದ್ರೆ ಸಭಾ ಮಾಡ್ರು. ಅದನ್ನ ಯಾಕಪ್ಪ ಹೊಡಿತೀರಿ? ಹೊಡಿಬೇಡಿ ಹೊಡಿಬೇಡಿ. ನೀ ಬೇಡ ಆದ್ರೆ ಬಿಟ್ಬಿಡ್ತೀನಾ, ಸಾರಾಯಿ ಅಂಗಡಿ ಇಡ್ತೀನಿ. ಅಯ್ಯೋ ಹುತ್ತ ನೋಡಿದ್ರು ಸಾರಾಯಿ ಇಡ್ತೀರಾ? ಅಯ್ಯೋ ಪಾಪ ಮಹಾಪಾಪ. ಮೈ ಬಗ್ಸ್ ದುಡಿಲಾರದೆ ಕಾವಿ ತೊಟ್ಕೊಂಡಿದ್ಯಲ್ಲ, ಇದು ಪಾಪ ಅಲ್ವೋ? ಅಯ್ಯ ನಿಮಗೆ ಕೈ ಮುಗಿ ಬೇಡ್ಕೋತೀನಿ, ಅದ್ರ ತಂಟೆಗೆ ಹೋಗ್ಬೇಡಿ. ಅದು ನಾಗರಾಜನ ಅರಮನೆ, ಅದ್ರ ತಂಟೆಗೆ ಹೋದ್ರೆ ನಿಮ್ಗೆ ಒಳ್ಳೇದಾಗೋಲ್ಲ, ನಿಮಗೆ ಶ್ರೇಯಸ್ ಆಗೋಲ್ಲ. ನಾಗರಾಜನ ಅರಮನೆ ತಾನೇ ನಿಮ್ಮಪ್ಪಂದೇನಲ್ವಲ್ಲ. ಹೇಳಿ ಹೊಡಿಬೇಡಿ ಹೊಡಿಬೇಡಿ ಹೊಡಿಬೇಡಿ, ಅದನ್ನ ಬೇಕಾದ್ರೆ ನನ್ನನ್ನು ಕೊಂದ್ಬಿಡಿ, ನನ್ನನ್ನು ಕೊಂದ್ಬಿಡಿ. ಅಯ್ಯೋ ದುಡಿಬೇಡಿ ದುಡಿಬೇಡಿ ಅದನ್ನ ದೇವ್ರೇ. ನಾಗರಾಜ ನಾಗರಾಜ ಅಯ್ಯೋ ನನ್ನ ನಾಗರಾಜನ ಕಾಪಾಡಿ, ಅಯ್ಯೋ ನನ್ನ ನಾಗರಾಜನ ಕಾಪಾಡೋರು ಯಾರು ಇಲ್ವೇ ನಾಗರಾಜ. ¶¶
ನಿನ್ ರಾಜನ ಉಪಕಾರ ಯಾವತ್ತೂ ಮರೆಯ ಹಾಗಿಲ್ಲ. ನನ್ನ ನಾಗರಾಜನ ಉಳಿಸ್ಕೊಟ್ಟ. ಸ್ವಾಮಿಗಳೇ, ನನ್ನ ರಾಜ ತುಂಬಾ ಒಳ್ಳೆಯವನು. ಈ ನಾಗರಾಜ ನಮ್ದವ್ರನ್ನ ಯಾವತ್ತೂ ಕೈ ಬಿಡಲ್ಲ, ಸದಾ ನಿಮ್ಮನ್ನ ಕಾಪಾಡ್ತಾನೆ. ಯಮುನಾ, ಭಾಗ್ಯವಂತಳು ಅಂದ್ರೆ ನೀನೇ ನೋಡಮ್ಮ. ಯಾಕಪ್ಪ? ಆ ಹುಡುಗ ದೊಡ್ಡ ಶ್ರೀಮಂತನಂತಮ್ಮ. ಅವನ್ ನೋಡಿದ್ರೆ ಊರಿಲ್ವಂತೆ, ಅವನ್ ತಿರುಗಿದ್ರೆ ಬೀದಿ ಇಲ್ವಂತಲ್ಲ. ಯಾಕೆ ಹಾಕ್ತಿರ್ತಾರೆ ಅಂದ್ರೆ, ಬೀದಿ ಒಂದ್ ಮನೆ ಇದೆಯಂತಮ್ಮ. ಆ ಮನೆಯಲ್ಲಿರೋ ಬಂಧು ಬಳಗ ಎಲ್ಲ ನಮ್ಮನೆ ಊಟಕ್ ಬನ್ನಿ, ನಮ್ಮನೆ ಊಟಕ್ ಬನ್ನಿ ಅಂತ ಬಲವಂತ ಮಾಡ್ತಾರಂತೆ. ಒಂದೊಂದ್ ಸಾರಿ 10-12 ಕ್ಯಾರಿಯರ್ ಊಟ ಬರುತ್ತಂತೆ. ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅಂತ ಪರೀತಿ ಬೀಳ್ತಾರಂತ ನೋಡು. ಹಾಗಾದ್ರೆ ಅವರು ತುಂಬಾ ಲಕ್ಕಿ. ಅವನೇ ನಮ್ಮ ಲಕ್ಕು, ಅದ್ರಲ್ಲಿ ಅರ್ಧ ಲಕ್ಕಿ ನೀನಲ್ವೇ. ಅವನು ಬರೋ 10 ಕ್ಯಾರಿಯರ್ 5 ಕ್ಯಾರಿಯರ್ ನಿಂದಲ್ವೇ. ನಮ್ಮ ಮದುವೆ ಆದ್ಮೇಲೆ ಅವ್ರಿವ್ರ ಮನೆ ಊಟ ಯಾಕೆ? ನಾನೇ ಮಾಡ್ತೀನಿ. ಹಾಗೆ ಮಾಡಮ್ಮ. ಹುಡುಗ ಹಿಡಿಸದ? ಹುಡುಗ ಏನ ಹಿಡಿಸ್ದ? ಅವ್ನ ಪ್ಯಾಂಟ್ ಎತ್ಕೊಂಡ್ ಬರೋದು ಹಿಡಿಸ್ಲಿಲ್ಲ. ನೀ ಮದುವೆ ಆಗೋದು ಪ್ಯಾಂಟ್ ಅಲ್ಲ, ಆ ಹುಡುಗನ್ನ. ತಪ್ಪು ತಿಳ್ಕೋಬೇಡಿ, ಅದು ಸೌತ್ ಆಫ್ರಿಕಾದಲ್ಲಿ ದೊಡ್ಡವ್ರನ್ನ ಕಂಡ್ರೆ ಹೀಗೆ ನಮಸ್ಕಾರ ಮಾಡೋದು. ಏನ್ ಕೋಟಿನ ಗುಂಡಿ ನೋಡ್ತೀರಾ? ಅದ್ರದ್ದು ದೊಡ್ಡ ಕತೆ. ಪಾಪ ಇವರು ನ್ಯೂಯಾರ್ಕ್ ಅಲ್ಲಿ ಎಲ್ಲೋ ಅವಸರವಾಗಿ ಹೋಗ್ಬೇಕಾಯ್ತು. ಈ ತರ ಹಾಕೊಂಡು ಹೋದ್ರು. ಅಲ್ಲಿರೋರು ಇದನ್ನೇ ಅಂತ ಫ್ಯಾಷನ್ ಅಂತ ಮಾಡ್ಕೊಂಡ್ಬಿಟ್ಟು ಅಲ್ಲಿರೋರೆಲ್ಲ ಇದನ್ನೇ ಶುರು ಮಾಡಿಬಿಟ್ರು. ಕಡೆಗೆ ನ್ಯೂಯಾರ್ಕ್ ನಲ್ಲಿ ಕೋಟಿಗೆ ಖಾಜಾ ಎಲ್ಲಿ ಮಾಡಿಸ್ಬೇಕು ಆ ಜಾಗ ಬದಲಾಯಿಸ್ಬಿಟ್ರು. ಇಲ್ಲಿ ಮೇಲ್ ಕೂತ್ಕೊಳ್ಳಿ. ಎಂಥ ನಿಗರ್ವಿಯಾದ ವ್ಯಕ್ತಿ, ಎಷ್ಟು ವಿದ್ಯಾ ಇದ್ರೇನು. ಅಯ್ಯೋ 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 ಅಯ್ಯೋ. ಅಳಿಯಂದ್ರೆ ಒಬ್ರೇ ಬಂದಾರಲ್ಲ, ಅವ್ರ ಜೊತೆ ತಂದೆ ತಾಯಿ ಯಾರು ಬರ್ಲಿಲ್ವೇ? ಅಪ್ಪ ಅಮ್ಮ ಲಂಡನ್ ನಲ್ಲಿದ್ದಾರೆ. ಹೌದು. ಅಕ್ಕ ತಂಗಿ ಫ್ರಾನ್ಸ್ ಅಲ್ಲಿದ್ದಾರೆ. ಮೊನ್ನೆ ತಾನೆ ಅವ್ರು ಇಂಡಿಯಾ ಬಂದ್ರು. ಹೌದು. ಏನೋ ಅದೃಷ್ಟ. ಏನ್ ಓದಿದ್ದಾರೆ? ಅದು ಎಂ.ಎ. ಜೊತೆಗೆ DDP ಅನ್ನೋದೊಂದು ಕೋರ್ಸ್ ಇದೆ. ಮಹಾ ಅದ್ದೂರಿಯ ದೊಡ್ಡ ದಂಡ ಫೀಲ್ಡ್ ಅನ್ನೋದೊಂದು ಕೋರ್ಸ್ ಅದನ್ನ ಮಾಡ್ಕೊಂಡಿದ್ದಾರೆ. ಅಪ್ಪ ಇವ್ರಿಗೆ ಬೇರೆ ಮಾತೆ ಬರಲ್ವಾ? ಹೌದು. ಅಪ್ಪ ಅಪ್ಪ ಇವ್ರನ್ನ ಎಲ್ಲೋ ನೋಡ್ದೆ. ಹೋದ ವಾರ ನಿಮ್ಮ ಮನೆಗೆ ಭಿಕ್ಷೆಗೆ ಬಂದಿದ್ನಲ್ಲ, ನೀವು ತಾನೇ ನನಗೆ ಅನ್ನ ಹಾಕಿದ್ದು. ಅಯ್ಯೋ ಅಯ್ಯೋ ಅಯ್ಯೋ, ಕಾಲ ಇಷ್ಟು ಆಧುನಿಕವಾದ್ರು ಎಂಥ ದೈವ ಭಕ್ತಿ, ಎಷ್ಟು ನಿಸ್ಪೃಹ. ಹೀಗಮ್ಮ, ಮೊನ್ನೆ ಶ್ರಾವಣ ಮಾಸ ಹೋದ ವರ್ಷ ಅರಬ್ ದೇಶದಲ್ಲಿದ್ರು. ಹೀಗೆ ಶ್ರಾವಣ ಶನಿವಾರ ಬಂದ್ಬಿಡ್ತು. ಏನ್ ಮಾಡ್ತಾರೆ? ತೊಂಬು ಗುಲಾಮ ಹಾಕಿದ್ರು, ತಾವು ಹಾಕೊಂಡ್ರು. ಶ್ರೀ ಲಕ್ಷ್ಮೀ ನರಸಿಂಹಾಯ ಮಂಗಳಂ ಅಂತ ಅರಬ್ ದೇಶದಲ್ಲೆಲ್ಲ ಪಡಿ ಬೇಡ್ಕೊಂಡು ಬಂದ್ಬಿಟ್ರು. ಇದು ಶ್ರಾವಣ ಮಾಸ ಅಲ್ವೇ, ತಮ್ಮ ಮನೆಗೆ ಬಂದಿರಬೇಕು, ತಾವು ಭಿಕ್ಷಾ ಹಾಕಿರಬೇಕು. ಅಲ್ಲ ಅಲ್ಲ, ಇನ್ನು ಎಲ್ಲೋ ನೋಡ್ದಾಗಿದೆ. ಅದೇ ವಾಸವಿ ಧರ್ಮಶಾಲೆ. ಧರ್ಮ ಕಾರ್ಯ ಎಲ್ಲೆಲ್ಲಿ ನಡೆಯುತ್ತೋ ಅಮ್ಮ ಅಲ್ಲೆಲ್ಲ ಇರ್ತಾರೆ. ಆಹಾ, ಇಷ್ಟು ಶ್ರೀಮಂತನಾದ್ರೂ ಎಂಥ ಸರಳವಾದ ನಡತೆ, ಎಂಥ ಸರಳವಾದ ಜೀವಿ. ಒಂದೆರಡು ಪ್ರಶ್ನೆಗಳನ್ನ ಕೇಳ. ವರ ವಧುನ ಪರೀಕ್ಷೆ ಮಾಡೋ ಕಾಲ ಹೋಗಿ, ವಧು ವರನ್ನ ಪರೀಕ್ಷೆ ಮಾಡೋ ಕಾಲ ಬಂದ್ಬಿಡ್ತು. ಶ್ರಾವಣ ಮಾಸ ಗೋವಿಂದ. ಅದು ಕೆಲಸ ಆಗ್ಲಿ ನಡಿಲಿ. ಒಪ್ಪಿದೀನಿ. ಅಲ್ಲಮ್ಮ, ನೀನೇನೋ ಕೈ ಸನ್ನೆ ಮಾಡಿದೆ, ಅವನೇನೋ ಕೈ ಆಡಿಸ್ತಾ, ಇದೇನು ಅನ್ನೋದು ನನಗೆ ಅರ್ಥವಾಗಲಿಲ್ವಲ್ಲ. ಅಪ್ಪ ನಾನ್ ದೇವ್ರ ಒಬ್ನೇ ಅಂದೆ, ಇಲ್ಲ ಶಿವಶಕ್ತಿಗಳು ಎರಡು ಅಂದ್ರು, ನಾನ್ ತ್ರಿಮೂರ್ತಿಗಳು ಮೂರು ಅಂದೆ.
ಇಲ್ಲ, ವೇದಗಳು ನಾಲ್ಕು ಅಂದ್ರು, ನಾನು ಪಂಚಭೂತಗಳ ಐದು ಅಂದೆ. ಎಲ್ಲ ಲೋಕದ ಹಿಡಿತದಲ್ಲಿದೆ ಅಂತಂದ್ರು. ಬಲೇ ಬಲೇ, ನೀವಿಬ್ರು ತುಂಬಾ ಜಾಣರಮ್ಮ. ಅವನು ಅಭಿನಯ ಕಾಳಿದಾಸ, ನೀನು ವಿವೇಕ ಚೂಡಾಮಣಿ ಅಮ್ಮ. ಚೆನ್ನಾಗಿದೆ ಜೋಡಿ, ಇಬ್ರು ಚೆನ್ನಾಗಿದೆ. ಎಲ್ಲ ನಿನಗೆ ನಿನ್ ಕಾಯುವಂತೆ ಸುಮ್ಮನೆ. ತನ್ನ ಮರ್ಯಾದೆ ಕಳಿಬೇಡದಲ್ಲ, ಇಲ್ಲಿ ಕುರ್ಚಿ ಮೇಲೆ ಕೂತ್ಕೊಳ್ಳೋ. ಅಯ್ಯೋ ಅಸರಿ, ಅದೇ ನಿನ್ ಬೆರಳು, ಅವಳ ಹಸ್ತ, ಇಬ್ರು ಸನ್ನೆಲೆ ಇದ್ರಲ್ಲ, ಏನದ್ರ ಅರ್ಥ? ಓ ಅದ, ಅವಳು ಒಂದು ಬೆರಳು ತೋರಿಸಿ ನೀನು ಕೊಂದು ಬಿಡ್ತೀನಿ ಅಂದ್ಲು. ಅದಕ್ಕೆ ನಾನು ಎರಡು ಬೆರಳು ತೋರಿಸಿ ನೀನು ಕಣ್ಣು ಕಿತ್ತು ಬಿಡ್ತೀನಿ ಎಂದೆ. ಅದಕ್ಕೆ ಅವಳು ಮೂರು ಬೆರಳು ತೋರಿಸಿ ನಿನಗೆ ನಾಮ ಹಾಕ್ತೀನಿ ಅಂದ್ಲು. ಅದಕ್ಕೆ ನಾನು ಅದನ್ನ ಅಳಸಾಕ್ತೀನಿ ಎಂದೆ. ನಾಲ್ಕು ಬೆರಳು ತೋರಿಸಿ. ಅದಕ್ಕೆ ಅವಳು ಐದು ಬೆರಳು ತೋರಿಸಿ ನಿನ್ನ ಕೆನ್ನೆಗೆ ಫರಾರ ಅಂತ ಹೊಡಿತೀನಿ ಅಂದ್ಲು. ಅದಕ್ಕೆ ನಾನು ಮುಷ್ಟಿಯಿಂದ ನಿನ್ನ ಗುದ್ದು ಬಿಡ್ತೀನಿ ಎಂದೆ. ಏನು ಪಾಂಡಿತ್ಯ ಈ ಬೆರಳೆಲ್ಲಾಡ್ಸೋದ್ರಲ್ಲಿ, ಇಷ್ಟು ಪಾಂಡಿತ್ಯ ಪ್ರದರ್ಶನ ಮಾಡಿದೀಯಲ್ಲ, ಮುಂದೆ ನಿನಗೆ ಒಳ್ಳೆ ಭವಿಷ್ಯ ಇದೆ. ಬಿಡಪ್ಪ, ನಂಗಿಲ್ಲಿ ಸೊರಗಲ್ಲಪ್ಪ, ಕೆಳಗಡೆ ಕೂತ್ಕೋತೀನಿ. ಇಲ್ಲೇ ಕೂತ್ಕೊಳ್ತೀನಿ, ಬೋಳಿಸಿದ್ರು ಹೋಗುತ್ತೆ ಅಂತ ನೀನಿಲ್ಲಿ ಬಿಡ್ತೀಯ ಅದನ್ನೆಲ್ಲ. ಇದೇನು ಹಳೆಯ ದೇವರು ಕೆಳಗೆ ಕೂತ್ಕೊಂಡ್ಬಿಟ್ಟಿದಾರಲ್ಲ. ಇಲ್ಲ, ಅವರು ಹಳೆ ಪದ್ಧತಿ ಯಾವುದು ಬಿಟ್ಟಿಲ್ಲ. ನ್ಯೂಯಾರ್ಕ್ ನಲ್ಲಿ ಕೂಡ ಹೀಗೆ ನೆಲ ಮೇಲೆ ಕೂತ್ಕೊಂಡು ಊಟ ಮಾಡ್ತಾರೆ. ಸರಿ, ಅಳಿಯಿದ್ರ ಮದುವೆ ಅವ್ರ ತಂದೆ ತಾಯಿ ಬಂಧು ಬಳಗ ಎಲ್ಲ ಬರ್ತಾರೋ? ಸರಿ, ಎಂಜಲೆಲ್ಲ ಬಿಸಾಕಿದ್ರೆ ಕಾಗೆಗಳು ಹಾಗೆ ಬರ್ತಾವೋ ಹಾಗೆ ಬರ್ತಾರೆ. ಏನೇ ಹಾಗಂತಿದ್ಯಾ? ಮತ್ತೆ ಇನ್ನೇನ್ರಿ, ಅವ್ರಿಗೆ ನೆಂಟ್ರು ಇಷ್ಟ್ರು ಬಂಧು ಬಳಗ ಸ್ನೇಹಿತರು ಅವರು ಇವ್ರು ಅಂತ ಅವರೆಲ್ಲ ಬಂದ್ಬಿಟ್ಟು ನೀವು ಬೀದಿ ತುಂಬಾ ಎಲೆ ಹಾಕ್ಬೇಕಾಗತ್ತೆ. ಏನಂದ್ರೆ ಅವ್ರಿಗೆ ಇವೆಲ್ಲ ಇಷ್ಟ ಪಡಲ್ಲ. ಅವ್ರ ಅಭಿಪ್ರಾಯ ಏನು ಅಂದ್ರೆ ಸರಳವಾಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು. ಸರಿ, ಅಳಿಯಂದ್ರಿಗೆ ಆಸ್ತಿ ಎಷ್ಟಿರಬಹುದು? ಏನ್ ಯಜಮಾನ್ರಿ ನೀವು, ಹೋಗಿ ಹೋಗಿ ಅಳಿಯಂದ್ರನ್ನ ಆಸ್ತಿ ಕೇಳ್ತಾ ಇದ್ದೀರಲ್ಲ, ಒಂದ್ ಕಡೆಯ ಎರಡ್ ಕಡೆಯ ಎಷ್ಟ್ ಕಡೆ ಇದೆ? ನ್ಯೂಯಾರ್ಕ್, ಬ್ಯಾಂಕಾಕ್, ಆಸ್ಟ್ರೇಲಿಯಾ, ಅರೇಬಿಯಾ, ನೈಜೀರಿಯಾ, ಮಲೇರಿಯಾ, ಮಲೇಷಿಯಾ, ಡಿಸ್ಟೀರಿಯಾ, ಇಂಡಿಯಾ, ಎಷ್ಟ್ ಕಡೆ ಇದೆ? ಇನ್ಕಮ್ ಟ್ಯಾಕ್ಸ್ ನವರಿಗೆ ಲೆಕ್ಕ ಸಿಗದೆ ಒದ್ದಾಡ್ತಾ ಇದಾರೆ. ಅಷ್ಟೊಂದು ಆಸ್ತಿ ಇದೆಯಾ? ಮತ್ತೆ ಇವ್ರ ಚಿಕ್ಕಪ್ಪ ಇದಾರೆ ಗೊತ್ತಾ, ದರಿದ್ರ ದಾಮೋದರ ಭಿಕಾರಿ ಬಸಪ್ಪ ಅಂತ, ಅವರು ಚಂದ್ರ ಲೋಕದಲ್ಲಿ ಸೈಟ್ ಕೊಂಡಿದ್ದಾರೆ. ಇಷ್ಟೊಟ್ಟು ಶ್ರೀಮಂತರಾಗಿದ್ದು ಈ ತರ ಹೆಸರು ಹಾಕಿಟ್ಕೊಂಡ್ರು? ಏನೋ ದುಡ್ಡಿರಲ್ಲ, ಕಾಸಿರಲ್ಲ, ಕುಬೇರಪ್ಪ ಅಂತಾರೆ. ಅವನ ಹತ್ರ ಚಚ್ಚಿ ಬಡಿದ್ರು ನಯಾ ಪೈಸಾ ಇರಲ್ಲ ಸಂಪತ್ ಕುಮಾರ ಅಂತಾರೆ. ರೆಕ್ಕೆ ಇರಲ್ಲ ಪುಕ್ಕ ಇರಲ್ಲ ಗುರುಡ ಅಂತ ಕರೀತಾರೆ. ಹೀಗೆ ಅವ್ರು ರೂಢಿಯಲ್ಲಿ ಇರ್ತಕ್ಕಂಥ ಪದ್ಧತಿ. ಈಗ ನಾಳೆ ನಿಮ್ಮ ಮಗ ಹುಡ್ತ ತಿರುಪೆ ತಿಮ್ಮಣ್ಣ ಅಂತ ಹೆಸರಿಡ್ತಾರೆ. ಶ್ರೀಮಂತಿಯನ್ನ ಅರ್ಥ ಮಾಡ್ಕೊಳ್ಳಕ್ಕಾಗ್ತ ಇಲ್ಲ. ಏನ್ ಹೇಳಕ್ಕಾಗಲ್ರಿ, ಶ್ರೀಮಂತರು ಏನ್ ಮಾಡಿ? ಅಮ್ಮ ತಾಯೇ, ಒಳ್ಳೆ ತವಳ ತಾಯ್ತರ ಕೂತ. ಅದು ಆ ಊಟ ಮಾಡುವಾಗ ಅವರ ಅಮ್ಮನ್ನ ನೆನೆಸ್ಕೊಂಡು ಊಟ ಮಾಡೋ ಪದ್ಧತಿ. ಅದಕ್ಕೆ ಅಮ್ಮ ತಾಯಿ ಅಂತ ನೆನೆಸ್ಕೊಂಡು ಊಟ ಮಾಡ್ತಾರೆ. ಆ ತಾಯಿ ಅಂದ್ರೆ ಎಂತ ಬಡ ಅಂತ ಹೇಳ್ತಾ ಅವ್ರಿಗೆ ಗೊತ್ತು. ಮೂರು ಮನೆ ಕೇಳಿಸೋದೆ, ಮೂರು ಮನೆ, ಮೂವತ್ ಮನೆ ಕೂಗ ಕೇಳ್ಕೊಂಡು ಕೂಗಿಸ್ತಾರೆ. ಅವ್ರ ತಾಯಿ ಅಂತ ಅಂದ್ಬಿಟ್ರೆ ಅಪರಿಮಿತವಾದ ಅಮ್ಮ. ನಮ್ಮ ಹಳೆಯ ದೇವರು ಅವ್ರು ಇಷ್ಟಪಟ್ಟ ಹಾಗೇನೆ ಆದಷ್ಟು ಬೇಗ ಮದುವೆ ಮಾಡಬಹುದು. ಮ್ಯಾರೇಜ್ ಹಂಗೆ ಆಗಲಿ, ಅಂತೂ ಎಲ್ಲ ಮದುವೆ ಬಹಳ ಚೆನ್ನಾಗಿ ಮಾಡ್ಬಿಟ್ರಿ. ಈ ಹೊಡೋದ ಬಟ್ಟೆ ಬೇರೆ ನನಗೆ ತಾಪತ್ರೆ ಆಗ್ತಾ ಇದೆ. ಅಯ್ಯೋ, ಯಾರಿಗೆ ಬೇಕಾಗಿದೆ? ನನ್ನ ಬಟ್ಟೆನೇ ಚಂದ, ಈಗ ಆರಾಮಾಯ್ತು. ಓಹ್, ಹೂಗಿ ಎಲ್ಲ ಕಟ್ಬಿಟ್ಟು ಮಂಚ ಎಲ್ಲ ಸಿದ್ಧ ಮಾಡಿಬಿಟ್ಟಿದ್ದಾರೆ. ಏನ್ರಿ ಇದು ವೇಷ? ಇದ ಮದುವೆ ಆಗೋ ತನಕ ಹಾಕಿದ್ದೆ ವೇಷ. ಇದೇ ನನ್ನ ನಿಜವಾದ ದರ್ಸ್ ನೋಡು, ಎಲ್ಲಾ ಕಡೆ ಗಾಳಿ ಬರೋ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೋಡು, ಹೇರ್ ಕಂಡೀಷನ್. ಗುಂಡಪ್ಪನವ್ರು ಹೇಳಿದ್ ನಿಜ, ನೀವ್ ಯಾವಾಗ್ಲೂ ತಮಾಷೆ. ತಗೊಳ್ಳಿ. ಏನದು? ಹಾಲು.
ಹಾಲಾದ ನಿನ್ನ ಮಕ್ಕಳು ಮರಿ ತಣ್ಣಗಿರ್ಲಿ ಕಣವ. ಬಾಬಾ ಹೊಟ್ಟೆ ತಣ್ಣಗಾಯ್ತು, ನಿದ್ದೆ ಬರ್ತಾಯ್ತಪ್ಪ. ಅಯ್ಯೋ ಮಂಚದ ಮೇಲೆ ಮಲ್ಕೊಂಡ್ರೆ ಹೂ ಎಲ್ಲ ಹಾಳಾಗೋಯ್ತದೆ, ನನ್ನ ನೆಲದ ಮೇಲೆ ಮಲ್ಕೊಡ್ತೀನಪ್ಪ. ಏನ್ರಿ ಇದು, ಮಲಗ್ತೀನಿ ಅಂತೀರಾ? ಮತ್ತಿನ್ನೇನ್ ಮಾಡ್ಲಿ ನಮ್ಮದಲ್ಲಿ ರಾತ್ರಿ? ಆರೆ ನಾನ್ ಹುಟ್ಟದಾಗ್ಲಿಂದ ಇಂಥ ರಾತ್ರಿ ಎಷ್ಟೊಂದು ನೋಡಿದೀನೋ ಏನೋ. ಅದಲ್ಲ ರೀ, ನಮ್ಮ ಮದ್ವೆ ಆದ್ಮೇಲೆ ಇದೇ ನಮ್ಮದಲ್ಲಿ ರಾತ್ರಿ. ಅದಕ್ಕೇನ್ ಮಾಡ್ಬೇಕು? ನನ್ ನೋಡಿ ಪ್ರೀತಿಯಿಂದ ಒಂದ್ ಹಾಡ್ ಹಾಡಿ. ಹಾಡ ಹೇಳ್ಬೇಕಾ? ಹಾಡು. ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ ಅಮರ ಶ್ರೀ ನಾರಾಯಣ. ಅಮ್ಮ ತಾಯೇ, ನಮ್ ಚಿಕ್ಕಪ್ಪ ಕೂಗ್ತಾವನಲ್ಲ. ಓ ಚಿಕ್ಕಪ್ಪ, ಯಾವಾಗ ಬಂದೆ? ಅಲ್ಲೇನ ಮಾಡ್ತೀಯ ಸುಧಾಮ? ನನ್ ಮದ್ವೆ ಆಯ್ತು. ಮಾಡಿ ಮನೇಲಿ ಮದ್ವೆನಾ? ಹ್ಞೂ ಚಿಕ್ಕಪ್ಪ, ಮದ್ವೆ ಆಗೋಯ್ತು. ಇವತ್ತೇ ಸೋಪಣ, ನಾಳೆ ನನ್ನ ಹೆಂಡತಿನ ಕರ್ಕೊಂಡು ನೇರಕ್ ಬರ್ತೀರಿ. ನಮ್ ದೋಸ್ತಗಳಿಗೆಲ್ಲ ಹೇಳಿ ಒಂದ್ ಹತ್ತು ಮನೆಯಿಂದ ಅನ್ನ ತಂದಿಟ್ಟಿರು. ನಾ ಬರ್ತೀನಿ ಚಿಕ್ಕಪ್ಪ. ನಿಜ ಹೇಳಿ, ಯಾರು ನೀವು? ಯಾವಳಿ ಇವಳು? ನಾನು ಆಗ್ಲೇ ಹೇಳಿಲ್ವಾ ಭಿಕ್ಷಕ ಅಂತ? ನಿಜವಾಗ್ಲು ನಮ್ಮ ಅಪ್ಪ ನಾಡುವು ಮೂಲೆ ಹಾಕೇಳಿಲ್ಲ. ಆ ಗುಂಡಪ್ಪನ ಯಾರಿಗೂ ಹೇಳ್ಬೇಡ ಅಂತ 10 ರೂಪಾಯಿ ಕೊಟ್ಟಿದ್ದ. ಅಪ್ಪ ಇದು ಮೊದಲನೇ ದಿವಸ ಅಲ್ವೇರೇ, ಅವಳೇನೋ ಇವನ್ ಕೇಳಿರ್ತಾನೆ ಇವನ್ ಒಪ್ಪಿರಲ್ಲ, ಇವನೇನೋ ಅವಳನ್ ಕೇಳಿರ್ತಾನೆ ಅವಳು ಒಪ್ಪಿರಲ್ಲ, ಇದೆಲ್ಲ ಮೊದಲನೇ ದಿವಸ ಬರೋ ಗಲಾಟಿಗೆ. ಅದಕ್ಕೇನ್ ಸುಮ್ನಿರಿ? ಆ ಕೂಗು ನನ್ ಬಸ್ ಬಹಳ ಸಂತವಾಗ್ತಾ ಇದೆಯಲ್ಲ. ಅಯ್ಯಯ್ಯೋ ಅವ್ರ ಕಷ್ಟ ಅವ್ರಿಗೆ ಗೊತ್ತಪ್ಪ. ನೀವ್ ಒಳ್ಳೆ ಪಾಯಸದಲ್ಲಿ ನೊಣ ಬಿದ್ದಾಗೆ ವಿಲಿ 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 ಅಂತ ಒದ್ದಾಡ್ತಾ ಇದ್ರೆ. ಅಯ್ಯೋ ಅಯ್ಯೋ ಯಾಕೆ ಹೇಳ್ತಿದ್ಯಾ? ಅಳ್ಬೇಡ ಸುಮ್ನಿರು. ಅಳ್ಬೇಡ ಕಣೆ ಸುಮ್ಕಿರೆ ನನ್ನ ಬಾ, ಅಳ್ಬೇಡ ಕಣೆ ಸುಮ್ಕಿರೆ. ಅಳಿಯ ಯಾರ್ ಗೊತ್ತೇನಪ್ಪ? ನಮ್ ಸುರಾಮ. ಇಲ್ಲಪ್ಪ, ಬೀದಿ ಭಿಕ್ಷುಕ ಕಣಪ್ಪ. ಏನಮ್ಮ ಹೇಳ್ತಾರ ನೀನು? ಕನಸು ಕಣ್ಣೇನು? ಅವ್ರು ಭಿಕ್ಷುಕ ಅಪ್ಪ. ಹಾಗಾದ್ರೆ ಮೋಸ ಹೋದ್ ನಾನು ಎಲ್ಲಿ ಆ ಗುಂಡ ಆಯೋಗ್ಯ ನನ್ನ ಕೈ ಸೇರಿ ಅವನ್ ಎಲ್ಲ ಆಡಿಸ್ಬಿಡ್ತೀನಿ. ಅಪ್ಪ ಅವ್ರು ಎಷ್ಟೇ ಆದ್ರು ತಾಳಿ ಕಟ್ಟಿದ ಗಂಡ ಅಪ್ಪ. ಆ ಮೋಸಗಾರ ಕಟ್ಟಿದ್ದು ತಾಳಿ ಅಲ್ಲ, ಇತ್ತಾಳೆ ತಗಡು. ಅಯೋಗ್ಯ, ಈಗ ಹೇಳು ಯಾರು ನೀನು? ಹತ್ತು ಮನೆ ಅನ್ನ ತಿನ್ಕೊಂಡು ಆಯಾಗಿದ್ದು ಭಿಕ್ಷುಕ ನಾನು. ನನಗಾಗೋ ಮೋಸ ಮಾಡಿದೆ ನೀನು? ನಾನೇನು ಮಾಡ್ಲಿಲ್ಲ, ಆ ಗುಂಡಪ್ಪನೇ ಮಾಡ್ತಿದ್ದು. ನಿಜ ಹೇಳಿದ್ರೆ ಕೊಂದು ಬಿಡ್ತೀನಿ ಅಂತ ಹೇಳಿದ. ನನ್ನ ಮನೆ ಹಾಳಾದ್ಮೇಲೆ ನಿಜ ಹೇಳ್ತಿದ್ಯಲ್ಲೋ. ನನ್ನೆಲ್ಲಿ ಬಿಟ್ಟು ಅಂದಲ್ಲ ಅದಕ್ಕೆ. ಏ ಗುಂಡಪ್ಪ ಅಯೋಗ್ಯ, ನೀ ಎಲ್ಲಿದ್ರು ಬಿಡ ಹಾಕೋಣ. ನಿನ್ನ ಹೋದ್ರೋಗ್ಲಿ ಬಿಡಿ, ನಡೆದದ್ ನಡೆದೋಯ್ತಲ್ಲ, ಮುಂದ್ ನಡೆಯೋದ್ ನೋಡೋಣ. ಯಮುನ ನಮ್ ರೂಮ್ಗೆ ಹೋಗಣ. ನನ್ನ ಮಗನೇನ ಮುಟ್ಟದೆ ನಿನ್ನ ಭೂಗತ ಊದಾಕ್ಬಿಡ್ತೀನಿ. ಯಾರು ಮಾತಾಡೋದು? ನಾನು ಸ್ವಾಮಿನಾಥ ಮಾತಾಡ್ತಿದ್ದೀನಿ. ಹಾ, ಬಹಳ ದಿವಸಗಳಿಂದ ನಿಮ್ಮ ಊರು ದೇವಸ್ಥಾನ ದರೋಡೆ ಹೊಡಿಬೇಕು ಅಂತ ಮಾತಾಡಿದ್ವಲ್ಲ, ಅದ್ರ ಬಗ್ಗೆ ಏನ್ ತೀರ್ಮಾನ ಮಾಡಿದ್ಯಾ? ಆ ಕೆಲಸ ನೀನ್ ಮಾಡ್ತೀಯಾ ಇಲ್ಲ ನಾವೇ ಮಾಡ್ಬೇಕಾ? ಬೇಡ, ನಾನೇ ಮುಗಿಸ್ತೀನಿ. ಅವನೇ ಮಾಡ್ತಾನಂತೆ. ಏನಂದೆ? ಹಾಗಾದ್ರೆ ಕೆಲಸ ಆದ್ಮೇಲೆ 50-50. ಆ ಕೆಲಸ ನೀನ್ ಮಾಡಿದ್ರೆ 50 ನಿಮ್ಗೆ, 50 ನಮ್ಗೆ. ಓಕೆ. ಅದರಿಂದ ನಾನ್ ಶ್ರೀಮಂತನಾಗ್ ಮೆರೆಯಬೇಕು ಅಂತಿದ್ದೆ. ಈಗ ದೇವಸ್ಥಾನ ಕೊಳ್ಳೆ ಹೊಡಿದೆ ಬೀದಿಯಲ್ಲ. ಹತ್ತೊತ್ತಿಗೆ ಬೀದಿ ಕುಳಿ ತಿನ್ಕೊಂಡ ಆಗಿದ್ದೆ. ಹಾಳಾದ ಗುಂಡಪ್ಪನ ಮಾತ್ ಕೇಳಿದಕ್ಕೆ ಸಹಾಯ ಆಗತ್ತೆ ಬಂತು. ಏನ್ ಮಾಡ್ತಾ ಇದ್ದೀಯಾ?
ಸಾಯಕ್ಕೆ. ಯಾಕೆ ಸಾಯ್ಬೇಕು? ನಮ್ಮ ಮಾವ ಸಾಯಿಂದ ಸಾಯಕ್ಕೆ ನಿನ್ಗೇನಾಗಿದೆ? ಆ ಸಾಹುಕಾರನಿಗೂ ಬುದ್ಧಿ ಇಲ್ಲ, ನನ್ ದೊಡ್ಡ ಸಾಹುಕಾರನ ಮಗ ಅಂತ ತಿಳ್ಕೊಂಡು ಮಗನ್ ಕೊಟ್ಬಿಟ್ಟ. ನಿಜ ಗೊತ್ತಾದ್ಮೇಲೆ ನನ್ನ ಒಂದ್ ವರ್ಗ ಹಾಕ್ದ. ಅಲ್ಬೇಡ, ಪ್ರಪಂಚನೇ ಮೋಸ. ಬಾ. ನಮ್ಮ ಮಾವನ್ ಜೀಪು. ಓ, ಇಷ್ಟೊತ್ತಲ್ಲ ಮಾವ ಒಬ್ಬನೇ ಹೋಗ್ತಾವನಲ್ಲ. ಹೌದಾ? ಇದ್ರಲ್ಲಿ ಏನೋ ಕರಾಮತ್ತಿದೆ, ಬಾ ನೋಡೋಣ. ಒಡವೆಗಳು, ರಾಮ ರಾಮ, ನಿಮ್ಗೆ ಯಾಕಿಂತ ಬುದ್ಧಿ ಬಂತ್ರಿ? ಪೂಜಾವರ್ರೆ, ಇವನ್ನ ಸುಮ್ಮನೆ ಬಿಡಬಾರ್ದು. ಹೌದು, ನಿಜ, ಹಸುವಿನ ವೇಷದ ಹೆಬ್ಬಲು ಇವನು. ಸೇವೆ ಮಾಡ್ತೀನಿ, ಸೇವೆ ಮಾಡ್ತೀನಿ ಅಂತ ಹೇಳಿ ದೇವರ ಒಡವೆಗಳನ್ನ ಸ್ವಾಹ ಮಾಡ್ತಾ ಇದ್ದಾನೆ. ಸತ್ಯ, ಸರಿಯಾದ ಸಮಯಕ್ಕೆ ಚಂದ್ರನ ಚರಿತನ ಬಂದು ಇವನ್ ಹಿಡ್ಕೊಟ್ರು, ಇಲ್ಲ ಅಂದಿದ್ರೆ ಇವೆಲ್ಲ ಗೋವಿಂದ. ನಿಜ, ನಾಳೆ ಧರ್ಮದರ್ಶಿಗಳಿಗೆ ಹೇಳಿ ಪಂಚಾಯತ್ಗೆ ಸೇರಿಸಿ ತೀರ್ಮಾನ ಮಾಡಿದೆ. ನಿಲ್ಲು, ಎಲ್ಲೋಗ್ತಿದ್ಯಾ? ನನ್ ಗಂಡನ್ ಮನೆಗೆ. ನಿಮ್ಮಪ್ಪ ನಾ ಇನ್ನು ಬದುಕಿದ್ದೀರಿ, ಆ ಭಿಕಾರಿನ ಗಂಡ ಅನ್ನಕ್ಕೆ ನಾಚಿಕೆ ಆಗಲ್ಲ ನಿನಗೆ? ಅವ್ರು ಭಿಕಾರಿ ಆದ್ರೂ ಪರವಾಗಿಲ್ಲ, ನಿನ್ ಹಕ್ ಕಳ್ಳ ಅಲ್ವಲ್ಲ. ಮುಚ್ಚ ಬಾಯ್, ಅಪ್ಪನಿಗೆ ಅವಮಾನ ಮಾಡ್ತೀಯ. ನೀನ್ ದೇವಸ್ಥಾನ ಕೊಳ್ಳೆ ಹೊಡೆದೆ, ಊರ್ಗೂರೆ ಅವಮಾನ ಮಾಡ್ತು. ಈ ಸುಖದ ಬದುಕಿಗಿಂತ ನನ್ನ ಗಂಡನ ಜೊತೆ ಭಿಕ್ಷೆ ಬೇಡೋದೇ ವಾಸಿ. ಬರ್ತೀನಿ. ನಾನು ಸ್ವಾಮಿನಾಥ ಮಾತಾಡ್ತಿರೋದು. ನಮ್ಮ ಪ್ಲಾನ್ ಪ್ರಕಾರ ದೇವಸ್ಥಾನ ಕೊಳ್ಳೆ ಹೊಡೆದಿದ್ದಾಯ್ತು. ಮುಗಿತ? ಆದ್ರೆ ಆ ಹುಡುಗ ಚಿರತೆಯಿಂದ ನಮ್ ಗುಟ್ಟು ಊರಿಗೆ ಗೊತ್ತಾಗೋಯ್ತು. ಆ ಚಿರತೆನು ಹುಡುಗಾನು ನಾವು ಮಾಡ್ತಾ ಇರೋ ಕೆಲ್ಸಗಳಿಗೆಲ್ಲ ತಲೆ ಹಾಕ್ತಿದ್ದಾರೆ. ಅವ್ರಿಬ್ಬರ ಕಥೆನ ಮುಗಿಸ್ಬಿಡಿದೆ. ಮುಗಿಸ್ತೀರಿ, ಇವತ್ತೇ ಮುಗಿಸ್ತೀರಿ. ಆ ಪಾಳ ಮಂಟಪದಲ್ಲಿ ಆ ಹುಡುಗ ಚಿರತೆ ಇರೋದು, ಹಾವು ಆ ಹುಡುಗನ ಕಚ್ಚಿಬಿಡುತ್ತೆ, ಅಲ್ಲಿ ಚಿರತೆ ಹಾವಿನ ಮೇಲೆ ಎರಗತ್ತೆ, ಹಾವು ಚಿರತೆನ ಕಚ್ಚಿ ಸಾಯಿಸುತ್ತೆ, ಅಲ್ಲಿ ಮುಗಿತು ಅವ್ರ ಕತೆ.
ರಾಜ, ಅವತ್ ನಾವು ನಿನ್ನ ಕಾಪಾಡಿದ್ಕಲ್ವಾ, ನೀನ್ ನಮ್ಮನ್ನ ಕಾಪಾಡಿದ್ದು ಅಲ್ವಾ? ನಿನ್ನ ಉಪ್ಪಾರನ ನಾನು ರಾಜ ಯಾವತ್ತೂ ಮರೆಯೋದೇ ಇಲ್ಲ. ನೀನ್ ಬಂದ್ಬಿಟ್ಟ, ನನಗ್ ಗೊತ್ತು ಗಂಡನ ಬಿಟ್ಟು ಹೆಂಡತಿ ಯಾವತ್ತೂ ಒಂಟಿಯಾಗಿರಲ್ಲ ಅಂತ. ಪರವಾಗಿಲ್ಲ ಪರವಾಗಿಲ್ಲ, ನಿನಗೊಂದು ಸಂತೋಷ ಸುದ್ದಿ ಗೊತ್ತಾ? ನನಗೆ ಕೆಲಸ ಸಿಕ್ಬಿಡ್ತು. ಹೌದಾ? ನನ್ ದುಡಿಮೆ ದುಡ್ಡಿನಲ್ಲಿ ಸಂತೋಷವಾಗಿ ಸಂಸಾರ ಸಾಗಿಸ್ಬಹುದು, ಯಾವ ತೊಂದರೆನೂ ಇರಲ್ಲ. ಬಾ ಹೋಗೋಣ ಬಾ. ಉಷಾ, ಏನ್ ಮಾಡ್ತಾ ಇದ್ದೀಯಮ್ಮ? ನನ್ ಫ್ರೆಂಡ್ಸ್ಗೆಲ್ಲ ನನ್ ಮದ್ವೆ ಇನ್ವಿಟೇಷನ್ ಕಳಿಸ್ತಾ ಇದ್ದೀನಿ ಅತ್ತೆ. ಅಬ್ಬಾ, ನಿನ್ ಮದ್ವೆ ಮಾಡ್ಕೊಳ್ಳೋದಕ್ಕೆ ಆ ವೆಟರ್ನರಿ ಡಾಕ್ಟರ್ ನಾ ಒಪ್ಸೋ ಹೊತ್ತಿಗೆ ನನಗ್ ಸಾಕ್ ಸಾಕಾಗ್ ಹೋಯ್ತು. ಯಾಕತ್ತೆ, ನಾನ್ ಚೆನ್ನಾಗಿಲ್ವಾ? ನೀನ್ ಚೆನ್ನಾಗಿದ್ದಿ ಕಣೆ, ಅವನಿಗೆ ದನದ ಬುದ್ಧಿ. ಉಷಾ, ಒಂದ್ ಮಾತು ಹೇಳ್ತೀನಿ, ಚೆನ್ನಾಗ್ ನೆನ್ಪಿಟ್ಕೊಳ್ಳಮ್ಮ, ಮದುವೆ ಆಗೋ ತನಕ ಹೆಣ್ಣುಗಳೆಲ್ಲ ಗಂಡಿನ ಗುಲಾಮರು, ಮದುವೆ ಆದ ತಕ್ಷಣ ಗಂಡು ಹೆಣ್ಣಿನ ಗುಲಾಮ. ಹಾಗಂದ್ರೆ? ಅಯ್ಯೋ ನನ್ ಚಿನ್ನ, ಅದನ್ ಹೇಳೋಕೆ ನಾನಿಲ್ಲಿ ಬಂದಿರೋದು. ಗಂಡ ಮುದ್ದು ಮಾಡ್ತಾನೆ ಅಂತ ಅವನಿಗೆ ನಾವು ಬೆರಗಾಗಬಾರ್ದು. ಜೋರ್ ಮಾಡಿ ಅವನ್ನ ನಮ್ಮ ಸೆರಗಿನಲ್ಲಿ ಗಂಟ್ ಹಾಕಿ ಇಟ್ಕೋಬೇಕು, ಅದೇ ಹೆಣ್ಣಿನ ಜಾಣತನ. ಇಷ್ಟೊಂದ್ ಜಾಣತನನ ನಿನಗ್ಯಾರತ್ತೆ ಹೇಳ್ಕೊಟ್ಟಿದ್ದು? ಅನುಭವ ಕಣಮ್ಮ, ಅನುಭವ. ಆ ಕಾಲದಲ್ಲಿ ನನ್ನ ಬುದ್ಧಿ ಹೇಳೋರು ಯಾರು ಇರ್ಲಿಲ್ಲ, ಅದಕ್ಕೆ ನನ್ನ ಗಂಡ ಊಟ ಮಾಡಿದ ಎಲೆ ಬಿಸಾಕೋ ಹಾಕ್ ಬಿಸಾಕ್ಬಿಟ್ಟು ಮನೆ ಬಿಟ್ಟು ಓಡ್ ಹೋಗ್ಬಿಟ್ಟ. ಅವರೆಲ್ಲಮ್ಮ ಹೋದ್ರು, ನೀವು ತಾನೇ ಕುತ್ಕೇಡ್ದು ಆಚೆ ದಬ್ಬಿದ್ದು. ಮುಚ್ಚಬಾಯ ಅಯೋಗ್ಯ, ನಮ್ ಸಂಸಾರ ವಿಚಾರ ನಿನ್ಗ್ಯಾಕೋ? ಉಷಾ, ನಾನ್ ಹೇಳಿದ್ದು ಚೆನ್ನಾಗ್ ಜ್ಞಾಪದಲ್ಲಿಟ್ಕೋ, ನಿನ್ ಗಂಡ ಪ್ರಾಣಿಗಳ ಡಾಕ್ಟ್ರು, ನಿನ್ನ ಹತ್ರ ಪೇಷಂಟ್ ಇದ್ದಾಗಿರ್ಬೇಕು, ನೀನು ಹೇಳೋದೇ ಔಷಧಿ, ಕೊಡೋದೇ ಗುಳಿಗೆ ಆಗಿರ್ಬೇಕು. ಸರಿ ಅತ್ತೆ. ಗೋಪಾಲ, ಇದನ್ನೆಲ್ಲ ಪೋಸ್ಟ್ ಮಾಡ್ಬಿಟ್ ಪಾಪ. ಏನ್ರಮ್ಮ, ಹೋಗಿ ಹೋಗಿ ಹೆಣ್ಮಕ್ಳು ಇಂಥ ಬುದ್ಧಿನ ಹೇಳ್ಕೊಡೋದು? ನಿನ್ ಕೆಲ್ಸ ನೀನ್ ನೋಡ್ಕೊಳೋ, ತರ ಹರಟೆ, ನನಗ್ ಕೋಪ ಬರ್ಸ್ಬೇಡ. ನಿನ್ ಮದುವೆ ಮಾಡ್ಕೋಬೇಕಾದ್ರೆ ನಾನು ಇಷ್ಟೊಂದು ಪುಣ್ಯ ಮಾಡಿರೋದು. ನಾನು ಅಷ್ಟೇ. ಆಹಾ, ಅರಗಿಣಿ ಹಾಗೆ ಮಾತಾಡ್ತೀಯ. ಒಂದ್ ನಿಮಿಷ. ಯಾಕೆ? ಮೊದಲು ನಾನು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಹೇಳಿ, ಆಮೇಲೆ ಏನ್ ಬೇಕಾದ್ರೂ ಮಾಡೋರಂತೆ. ಓಹೋ, ವರಪರೀಕ್ಷೆನಾ? ಸರಿ, ಪ್ರಾರಂಭ ಮಾಡು. ನಾನು ಕೇಳೋ ಪ್ರಶ್ನೆಗೆಲ್ಲ ನಿಮ್ ಮನ್ಸಿನಲ್ಲಿರೋದನ್ನ ಇರೋ ಹಾಗೆ ಹೇಳ್ಬೇಕು. ನಿಮ್ಗೆ ಯಾವ ಹೂ ಕಂಡ್ರೆ ತುಂಬಾ ಇಷ್ಟ? ಕಮಲ. ನಿಮ್ಗೆ ಯಾವ ದೇವ್ರ ಮೇಲೆ ಭಕ್ತಿ ಜಾಸ್ತಿ? ಲಕ್ಷ್ಮಿ, ಸರಸ್ವತಿ, ಪಾರ್ವತಿ. ನೀವು ಯಾವ ಮ್ಯಾಗಝಿನ್ಸ್ ತುಂಬಾ ಓದ್ತೀರಾ? ವನಿತಾ, ಸುಧಾ. ಓಹೋ, ಹಾಗಾ. ನಿಮ್ಗೆ ಇಷ್ಟವಾಗಿರೋ ಸಿನಿಮಾಗಳ ಹೆಸರು ಹೇಳಿ. ವಸಂತಲಕ್ಷ್ಮಿ, ಅನುರಾಧ, ಕೋಕಿಲ, ದೀಪ, ಹೇಮಾವತಿ. ಇನ್ನು ಮುಗಿದಿಲ್ಲ ನಿನ್ ಇಂಟರ್ವ್ಯೂ. ಒಂದ್ ಕೊನೆ ಪ್ರಶ್ನೆ, ನಿಮ್ಗೆ ಯಾವ ಫಿಲ್ಮ್ ಸ್ಟಾರ್ ಇಷ್ಟ? ಫಿಲ್ಮ್ ಸ್ಟಾರ್ಸ? ರಾಖಿ, ರೇಖಾ, ಹೇಮಮಾಲಿನಿ. ಕನ್ನಡದಲ್ಲಿ ಆರತಿ, ಭಾರತಿ, ಮಂಜುಳಾ, ಜಯಲಕ್ಷ್ಮಿ, ಜಯಮಾಲಾ. ಏನ್ ಕೇಳಿದ್ರು ಬರೀ ಹೆಂಗಸರೇ ಹೇಳ್ತಾನಲ್ಲ. ಹೇಳ್ರಿ ಮೇಲಕ್ಕೆ, ನಾನು ಅಷ್ಟೊತ್ತಿಂದ ನೋಡ್ತಾನೆ ಇದ್ದೀನಿ, ಬರೀ ಹೆಂಗಸರೇ ಹೇಳ್ತೀರಾ? ನೀವ್ ಖಂಡಿತ ವೆಟರ್ನರಿ ಡಾಕ್ಟರ್ ಅಲ್ಲ ರೀ, ಮೆಟರ್ನಿಟಿ ಡಾಕ್ಟರ್. ನಾನು ರಾಮ್ನಂತ ಗಂಡನ್ ಪಡಿಬೇಕು ಅಂತಿದ್ದೆ, ನನ್ ಕರ್ಮಕ್ಕೆ ನೀವ್ ಕೃಷ್ಣ ಆಗ್ಬಿಟ್ರಿ, ನೀವ್ ನನಗ್ ಮೋಸ ಮಾಡ್ಬಿಟ್ರಿ. ನೀವ್ ತಮಾಷೆ ಹೇಳಿದ್ರೆ ಕಣೆ, ನೋಡು ಇವತ್ ಮೊದಲೇ ರಾತ್ರಿ ಗಲಾಟೆ ಮಾಡಬಾರ್ದು. ನನ್ನ ಮುಟ್ಬೇಡ್ರಿ. ಅಯ್ಯೋ, ಎಡಬಟ್ಟಾಗೋಯ್ತಲ್ಲಪ್ಪ,
ಏನ್ ಮಾಡ್ಲಿಗ? ಇಷ್ಟೇ ಗಟ್ಟಿ. ನೋಡ್ದ ಉಷಾ, ನನ್ ಮಾತ್ ಕೇಳಿ ನೀನ್ ಚರ್ಚೆ ಮಾಡೋ ಹೊತ್ತಿಗೆ ತಾನೇ ನಿನ್ ಗಂಡ ಎಂಥ ಆಷಾಢಭೂತಿ ಅಂತ ನಿಂಗ್ ಗೊತ್ತಾಯ್ತು. ಅದಕ್ಕೆ ನನ್ನಂತವ್ರು ಹೇಳುದು, ಗಂಡನ್ ನಂಬಿದ್ಯೋ ಗುಂಡ್ಕಲ್ಲ ನಂಬಿದ್ಯೋ ಅಂತ. ಅಚ್ಚರಿಯತ್ತೆ, ಅವ್ರೇನಾದ್ರೂ ತಮಾಷೆಗೆ ಬರೀ ಹುಡುಗಿರ್ ಹೆಸರು ಹೇಳಿದ್ರೆ? ಅಯ್ಯೋ, ಎಲ್ಲಾದ್ರೂ ಉಂಟೇನೆ. ಚಿನ್ನ ಅಂದ್ರೆ ನಿನಗಿಂತ ಅವಳು ಚೆನ್ನ ಅಂತ, ಬಂಗಾರಿ ಅಂದ್ರೆ ಹುಷಾರಾಗಿರು ಅಂತ, ಪ್ರೀತಿ ಅಂದ್ರೆ ಭೀತಿ ಅಂತ. ನೋಡು, ಅವ್ರು ಮಾಡೋ ಒಂದೊಂದು ಮುದ್ದಾಡೋ ಒಂದೊಂದಕ್ಕೂ ಒಂದೊಂದು ಅರ್ಥ ಇರುತ್ತೆ. ಮರಳಾದೆ ಮುಗೀತು. ಉಷಾ, ಈಗ ತಾನೇ ಪೂಜೆ ಮುಗಿಸ್ಕೊಂಡ್ ಬರ್ತಾ ಇದೀವಿ, ಇನ್ಮೇಲೆ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಕೋಪಿಸ್ಕೋಬಾರ್ದು, ನನ್ ಮೇಲೆ ಜಗಳ ಆಡ್ಬಾರ್ದು. ಇಲ್ಲ ಅಂದ್ರೆ ಇನ್ಮೇಲೆ ಯಾವಾಗ್ಲೂ ನಾನು ನಿಮ್ಮೇಲೆ ಸಂದೇಹ ಪಡೋಲ್ಲ. ಹೆಣ್ಣು ಸಂಶಯ ಪಟ್ರೆ ಸಂಸಾರದಲ್ಲಿ ಸುಖ ಸಿಗೋಲ್ಲ ಅಂತ ನಾ ತಿಳ್ಕೊಂಡೆ. ನನ್ ರಾಣಿ ಅಪ್ಪ ಅಪ್ಪ ಏನ್ರಿ, ಈ ಹುಡುಗ ನಿಮ್ಮನ್ನ ಅಪ್ಪ ಅಂತ ಕರೀತಾ ಇದ್ದಾನೆ? ಹೌದಲ್ಲ, ಇವನ್ ಯಾಕೆ ನನ್ನ ಅಪ್ಪ ಅಂತ ಕರೀತಾನೆ? ಈ ಏರಿಯಾಗ ನಾನು ಇದೇ ಫಸ್ಟ್ ಟೈಮ್ ಬರ್ತಿರೋದು. ಏನು ತಿಳಿದವ್ರಾಗ ಆಡ್ತಿದ್ದೀರಾ? ಉಷಾ, ಈ ದೇವರಾಣೆಗೂ ಹೇಳ್ತೀನಿ, ಇವ್ನು ಯಾರು ಅಂತ ನನ್ಗೆ ಗೊತ್ತಿಲ್ಲ. ಹೇಳ್ಬೇಡ್ರಿ, ಈ ದೇವರಾಣೆಗೂ ಇವ್ನು ನಿಮ್ಮ ಮಗನೇ. ರಾಜಾ, ನೀನ್ ಹೇಳಿದೆಯಾ, ಇವನು ನನ್ನ ಮಗ ರೀ. ನೀವು ನಮ್ಮ ಯಜಮಾನರಾಗೆ ಕಾಣ್ತೀರಾ, ಅವರಾಗೆ ತಲೆನೂ ಬಾಚಿಕೊಂಡಿದ್ದೀರಾ, ಅದಕ್ಕೆ ಇವನು ನಿಮ್ಮನ್ನ ಅಪ್ಪ ಅಂತ ಕರೆದಿದ್ದು. ಬಾಮರಿ ಹೋಗೋಣ. ಈಗ್ಲಾದ್ರೂ ಗೊತ್ತಾಯ್ತ ಉಷಾ, ಈ ಶ್ರೀರಾಮನ್ ತರನೇ ನಾನು. ಅಯ್ಯೋ, ಯಾಕೆ ತಲೆ ಕೆಡಿಸ್ತಾ ಇದ್ಯಾ? ಅವ್ಳ ಗಂಡನ್ ತರ ತಲೆ ಬಾಚಿರೋದಕ್ಕೆ ತಾನೇ ಹುಡುಗ ನಿಮ್ಮನ್ನ ಅಪ್ಪ ಅಂತ ಕರೆದಿದ್ದು. ಈಗ ಯಾರು ಕರೀತಾರೆ ನೋಡೋಣ, ಬನ್ನಿ ಬನ್ರಿ. ನಿನ್ನ ಒಳ್ಳೇದಕ್ಕೆ ಅಂತ ಇಂಜೆಕ್ಷನ್ ಕೊಡಕ್ ಬಂದ್ರೆ ನನ್ನೇ ಕಚ್ಚಕ್ ಬರ್ತೀಯ? ಅದಕ್ಕೆ ಬಾಯಿ ಕಟ್ ಹಾಕಿರೋದು. ನಾಯಿ ಅಂದ್ರೆ ಕೃತಜ್ಞತೆ ಇರಬೇಕು, ಡಾಕ್ಟರ್ ಕಂಡ್ರೆ ಪ್ರೀತಿ ಗೌರವ ಇರಬೇಕು. ನೀವ್ ಹೇಳೋದು ಇದಕ್ಕೆ ಅರ್ಥವಾಗತ್ತಾ ಸರ್? ಆಗುತ್ತೆ ಕಣಯ್ಯ, ನಿನಗೆ ನನ್ನ ಹೆಂಡತಿಗೆ ಬಿಟ್ರೆ ಇನ್ನೆಲ್ಲಾರ್ಗು ಚೆನ್ನಾಗಿ ಅರ್ಥವಾಗುತ್ತೆ. ಡಾಕ್ಟ್ರೆ ಡಾಕ್ಟ್ರೆ, ಕಾಪಾಡಿ ಡಾಕ್ಟ್ರೆ. ಏನಾಯ್ತಯ್ಯ? ನನ್ ಗಂಗಿಗೆ ನಿನ್ನೆಯಿಂದ ಮೈಯಲ್ಲಿ ಹುಷಾರಿಲ್ಲ, ಸರಿಯಾಗಿ ಕೈ ಕಾಲು ಆಡಿಸ್ತಾ ಇಲ್ಲ, ಹುಷಾರೇ ಇಲ್ಲ. ಬನ್ನಿ ಡಾಕ್ಟ್ರೆ, ಬನ್ನಿ ಡಾಕ್ಟ್ರೆ. ಅದಕ್ಕೆ ನಾನೇನಯ್ಯ ಮಾಡ್ಲಿ, ನನ್ ದನಗಳ ಡಾಕ್ಟ್ರು. ಅದಕ್ಕೆ ನಾನ್ ಬಂದಿರೋದು. ಹೌದಾ, ಎಲ್ಲಿದೆ? ಇಲ್ಲೇ ಇದ್ದಾಳೆ ನಡಿ. ಇದೇ ನನ್ ಗಂಗಿ. ನನ್ ಗಂಗಿಗೆ ಏನಾಗಿದೆ ಡಾಕ್ಟ್ರೆ? ಅದಕ್ಕೂ ನಿನ್ ಹಾಗೆ ಚೆನ್ನಾಗಿ ತಿಂದು ಅಜೀರ್ಣ ಆಗಿದೆ. ತಗೋ ಹಿಡ್ಕೋ. ರಂಗ. ಏನ್ ಸರ್? ಅದಕ್ಕೆ ಕಾರ್ಮೆಟ್ ಮಿಕ್ಸರ್ ತಂದು ಕುಡ್ತು. ಉಷಾ, ನೋಡು, ನಿನಗೋಸ್ಕರ ಮಲ್ಲಿಗೆ ಹೂ ತಂದಿದ್ದೀನಿ, MTR ಇಂದ ಮಸಾಲ ದೋಸೆ ತಂದಿದ್ದೀನಿ. ಇದು ಗಮಗಮ, ಇದು ಗಮಗಮ, ಗಮಗಮ ಗಮಗಮ. ಇರ್ಲಿ, ಆ ಕುಂಕುಮ ಯಾವ್ದು? ಯಾವ ಕುಂಕುಮ? ನಿಮ್ ಕೋಟ್ ಮೇಲಿರೋದು. ಓ, ಇದಾ? ಗಂಗಿ ಹಣೆಗಿಟ್ಟಿದ್ಲು, ಅವಳನ್ನ ಒಪ್ಕೊಂಡು ಮೈ ಸವರ್ತಾ ಇದ್ದಾಗ ಹಣೆನ ಎದೆ ಗೊತ್ಬಿಟ್ಟಿದ್ದಾಳೆ. ನಾಚಿಕೆ ಆಗೋದಿಲ್ಲ ನಿಮ್ಗೆ ಇಂಥ ಮಾತನ್ನ ನನ್ ಮುದ್ದೇನೆ ಹೇಳೋದಿಕ್ಕೆ? ಗಂಗೆ ಅಂತೆ ಗಂಗಿ, ಯಾವಳ್ರಿ ಅವಳು ನನ್ ಸೌತಿ? ಆಹಾ, ಹ್ಯಾಗ ವರ್ಣಿಸ್ಲಿ ಅವಳ ಸೌಂದರ್ಯನ? ಮುದ್ದಾದ ಮುಖ, ಕಾಮನಬಿಲ್ಲಂತ ಹುಬ್ಬು, ಕಣ್ಣು ದ್ರಾಕ್ಷಿ ಹಣ್ಣು, ಬೆಳದಿಗಳಂತಹ ಮೈಬಣ್ಣ, ನಾಲ್ಕಾಲು ಒಂದ್ ಬಾಲ. ಬಾಲನ ನಿನ್ ಜಡೆ ಅನ್ಕೊಂಡ್ಯ? ಲೇ, ಗಂಗಿ ಅಂದ್ರೆ ಹುಡುಗಿ ಅನ್ಕೊಂಡ್ಯಾನೆ? ನಮ್ ಪಕ್ಕದ ಮನೆ ನರಸಿಂಗನ್ ಕರು ಕಣೆ. ನನ್ನ ಹತ್ತನೇ ರೈಲ್ ಬಿಡ್ತೀರಾ? ನನ್ನ ಬಂಗಾರಿ, ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅಂತ ಹಾಗೆ ನಾನ್ ಪಕ್ಕಕ್ಕೆ ಬಂದಾಗೆಲ್ಲ ಸಿಡುಕ್ತೀಯಲ್ಲೇ. ಅಲ್ನೋಡು, ಮಸಾಲ ದೋಸೆ, ಮಲ್ಲಿಗೆ ಹೂ, ಗಮ 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 ಹಾಕೊಳ್ಳಿ. ರಾಜಾ, ನಡಿಯಕ್ಕಾಗಲ್ವಾ? ಕೂತ್ಕೋ, ನೀನ್ ಇಲ್ಲೇ ಇರು, ನಾನ್ ಹೋಗಿ
ನೀರ್ ಕುಡ್ಕೊಂಡು ನಿನ್ಕೂ ನೀರ್ ತಗೊಂಡ್ ಬರ್ತೀನಿ. ಹುಷಾರಾಗಿರು. ಯಾರ್ ಮರಿ ನೀನು? ಯಾಕೆ ಇಲ್ಲಿ ಕೂತ್ಕೊಂಡು ಅಳ್ತಾ ಇದ್ದೀಯಾ? ಇದು ನನ್ನ ಸ್ನೇಹಿತ ರಾಜ ಅಂತ ಹೆಸರು. ತುಂಬಾ ಒಳ್ಳೆಯವನು. ನನ್ನ ಆಪತ್ನಿಂದ ಕಾಪಾಡಕ್ ಹೋಗಿ ಕಾಲ್ಲ ಗಾಯ ಮಾಡ್ಕೊಂಡಿದ್ದಾನೆ ಪಾಪ. ಆಗ ವಿಷಯ ಅಳ್ಬೇಡ. ನಾನು ಪ್ರಾಣಿಗಳ ಡಾಕ್ಟರ್. ನನ್ನ ಜೊತೆ ಮನೆಗೆ ಬಾ. ನಿನ್ ರಾಜನ ಗಾಯಗಳೆಲ್ಲ ನಾನು ವಾಸಿ ಮಾಡ್ತೀನಿ. ಬಾ ಹೋಗೋಣ. ರಾಜಾ ಅಡಿಯ ಹೋಗೋಣ. ಚಂದ್ರು, ನಿನ್ ರಾಜನ್ ಗಾಯಕ್ಕೆಲ್ಲ ಔಷಧಿ ಹಾಕಿದ್ದೀನಿ. ಎರಡು ದಿನದಲ್ಲಿ ವಾಸಿ ಆಗುತ್ತೆ. ಅಲ್ಲಿ ತನಕ ನಮ್ಮನೇಲೆ ಇದ್ಬಿಡು. ಗಂಟು ಮೂಟೆ ಕಟ್ಟಬೇಕಾದ್ದೆ. ನಾನು ಬರ್ತೀನಿ ತಾಯಿ. ಯಾಕತ್ತೆ? ಕಣ್ಣಾರಿ ನೋಡಿದ್ಮೇಲೂ ಯಾಕೆ ಅಂತ ಕೇಳ್ತೀಯಲ್ಲೇ ತಾಯಿ. ನಿನ್ ಗಂಡ ನಾನು ಓಡಿದ ಸಲುವಾಗಿ ಚಿರತೆ ತಂದಿಟ್ಟಿರೋ ಆಗಿದೆ. ನನ್ನ ಭಯವಾಗುತ್ತೆ. ನೀನ್ ಸುಮ್ಮನಿರತ್ತೆ. ಈ ಚಿರತೆನ ಹೇಗೆ ಓಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನ್ ಬಾ ಬಾ ಅತ್ತೆ. ಗೋಪಾಲ, ಆ ಹುಡುಗನಿಗೂ ಚಿರತೆಗೆ ಊಟ ಹಾಕ್ತಾ? ಆ ಹುಡುಗನೇನೋ ಊಟ ಆಗದೆ ಚಿರತೆಗೆ ಮಿಲಿಟರಿ ಹುಡುಗಿಂದ ತರಿಸ್ಕೊಟ್ಟೆ. ವೆರಿ ಗುಡ್ ಗೋಪಾಲ. ಇದೇನ್ ಮನೆನೋ ಇಲ್ಲ ಝೂನೋ ಕೇಳೋರ್ನ? ಝೂ ತರ ಇರೋ ಮನೆ ಅಂತ ಹೇಳೋ. ಆ ಚಿರತೆನ್ ಕಂಡ್ರೆ ಎಲ್ ಕಚ್ಚಿಬಿಡ್ತು ಅಂತ ಭಯವಾಗುತ್ತೆ. ಅವ್ರ ಅದನ್ನ ಇಲ್ಲಿರಿಸ್ತಾರೋ ಇಲ್ಲ ಕಳಿಸ್ತಾರೋ ಕೇಳೋರ್ನ? ಗೋಪಾಲ, ಮನುಷ್ಯರಿಗಿಂತ ಪ್ರಾಣಿಗಳೇ ಎಷ್ಟೋ ಮೇಲು ಕಣೋ. ಮನುಷ್ಯರಲ್ಲೇ ಗುಳ್ಳೆನರಿ, ಹಾವು, ಹುಲಿ, ಚಿರತೆ ಹೋಲೋ ಜನ ಇರ್ತಾರೆ. ಉಳ್ಳೆನರಿ, ಹಾವು, ಚಿರತೆ ಅಂದ್ರೆ ನೀವ್ಯಾಕಮ್ಮ ಒಂಥರ ಆಡ್ತೀರಾ? ಮುಖಬಾಯಿ ಗೋಪಾಲ, ಅದನ್ನ ಡಾಕ್ಟರ್ ಹೇಳು. ಅವ್ರ ಹೆಂಡತಿ ಬೇಕಾ ಇಲ್ಲ ಚಿರತೆ ಬೇಕಾ ಅಂತ. ಗೋಪಾಲ, ಆ ದನದ ಡಾಕ್ಟರ್ ಹೆಂಡತಿಗೆ ಹೇಳು
ಅವ್ರಿಗೆ ಚಿರತೆನೆ ಬೇಕಂತೆ ಅಂತ. ಹಾಗಾದ್ರೆ ಆ ಚಿರತೆಗೆ ತಾಳಿ ಕಟ್ಟಕ್ಕೆ ಹೇಳು. ಅಮ್ಮ ಊಟ ಆ ಚಿರತೆ ಈ ಮನೆಯಿಂದ ತೊಲ್ಕೋತಂತ ನಾನು ಮನೇಲಿ ಊಟ ಮಾಡಲ್ಲ. ಸರ್ ನೀವಾದ್ರೂ ಮೀಸೆ ಇಲ್ದಿರೋ ಅವಳಿಗೆ ಅಷ್ಟು ಶೋಷ ಇರ್ಬೇಕಾದ್ರೆ ಮೀಸೆ ಇರೋ ನನಗೆ ಶೋಷ ಇರ್ಬೇಕು. ಗಂಡ ಹೆಂಡತಿ ಜಗಳದಲ್ಲಿ ಅತ್ತೆ ಮಜಾ ಮಾಡು ಮಜಾ ಮಾಡು. ಜೀವಂತವಾಗಿರೋ ಚಿರ್ತೆನೆ ಜೊತೆಲಿ ಇಟ್ಕೊಂಡು ಈ ಬೆಕ್ಕಿನ ಜೊತೆ ಆಟ ಆಡ್ತಾ ಇದೀಯಲ್ಲ ಚಂದ್ರು, ಪಿಶಾಚಿ ನೋಡಿದೀಯಾ? ಇಲ್ಲ. ಅಲ್ಲಿ ನೋಡು, ಒಳ್ಳೆ ದನ ತಿಂದಾಗ ತಿಂತ ಇದೀಯಲ್ಲ, ಅದೇ ಕೆಟ್ಟ ಪಿಶಾಚಿ. ಅವ್ರನ್ನ ಪಿಶಾಚಿ ಅಂತೀಯ? ಗಂಡ ಹೆಂಡ್ತೀರ್ನ ಬೇರೆ ಬೇರೆ ಮಾಡ್ರು, ಕೆಟ್ಟ ರಾಕ್ಷಸಿ ಕಣಪ್ಪ ಅವಳು. ಅಷ್ಟ್ ಕೆಟ್ಟವ್ಳ ಅವಳು? ನಿಂಗೆ ನಿನ್ ತಮ್ಮಂಗೆ ಉಪಕಾರ ಮಾಡಿರೋ ಡಾಕ್ಟರ್ಗೆ ಒಂದು ಸಣ್ಣ ಸಹಾಯ ಮಾಡ್ತೀಯಾ? ಮಾಡ್ತೀನಿ ಹೇಳು. ಇನ್ನೇನು ಇಲ್ಲ, ಕೋಪಿಸ್ಕೊಂಡ್ರೋ ಗಂಡ ಹೆಂಡ್ತೀರ್ನ ಒಂದ್ ಆಗ ಮಾಡಿಸು, ನಿನ್ ರಾಜನ್ ಕೇಳಿ ನೋಡೋಣ. ಮಾಡ್ತೀನಿ. ಸದ್ಯಕ್ಕೆ ಆ ಮುದುಕಿ ಕೈಲಿ ಡ್ಯಾನ್ಸ್ ಮಾಡಿಸು, ಮತ್ತೆ ನೋಡೋಣ. ಮಾಡಿಸ್ತೀನಿ. ಈಗ ಹೊಟ್ಟೆ ತುಂಬಾ ಊಟ ಮಾಡಿ ಈ ಹಣ್ಣು ಬೇರೆ ತಿಂತಾ ಇದೀಯಾ? ನಿನ್ಗೆ ಯಾಕಾದಿಲ್ಲ, ಹೋಗ. ಹಾಗ ರಜಾ ಬರ ಇಲ್ಲಿ. ಹೇಳ್ದಕ್ಕೆ ಇದೀಯಾ? ಕೇಳ್ತೀನಪ್ಪ. ಹಾಗಾದ್ರೆ ಡ್ಯಾನ್ಸ್ ಮಾಡು. ಅಯ್ಯೋ ನಂಗೆ ಡ್ಯಾನ್ಸ್ ಮಾಡಕ್ ಬರಲ್ಲ, ಬೇಡ ಕಣಪ್ಪ. ಅಯ್ಯೋ ಬೇಡ ಕಣಪ್ಪ. ಬೇಡ ಕಣ. ನನ್ನ ಕ್ಷಮಿಸಿ, ನಾ ಚಿರತೆಗೆ ಔಷಧಿ ಹಾಕ್ಸೋ ಬಂದೆ. ನಾನು ನಾಳೆನೇ ಹೊರಟೋಗ್ತೀನಿ, ಊಟ ಮಾಡಿ. ನನಗೆ ಬೇಕಾಗಿಲ್ಲ. ನನ್ನ ದಮ್ಮಯ್ಯ ಬನ್ನಿ, ನನ್ನಿಂದ ನೀವು ಉಪವಾಸ ಇದ್ರೆ ನನಗೆ ಅಳು ಬರುತ್ತೆ. ನೀನು ಇಲ್ಲಿಂದ ಹೋಗ್ತೀಯ ಇಲ್ವೋ? ಹಾಗ ರಜಾ ಬರಲಿ. ಚಂದ್ರು ಹೇಗಿದ್ರು ನಾನು ಊಟ ಮಾಡ್ತಾ ಇದ್ದೀನಲ್ಲ, ಈ ಚಿತ್ತೆನ ಕರ್ಕೊಂಡು ಹೋಗ್ತೀಯಾ? ರಾಜಾ ಬರ ಹೋಗೋಣ. ಚಿರತೆ ಅಂತೆ ಚಿರತೆ, ಯಾರಿಗ್ ಬೇಕಿ ಊಟ? ನನ್ಗೂ ನನ್ ರಾಜನ್ಗೂ ಮೋಸ ಮಾಡಕ್ಕಾಗಲ್ಲ. ಅಮ್ಮ ಊಟ ಮಾಡ್ತಿದ್ದಾರೆ. ಹೌದಾ? ಹೇಗೊಪ್ಕೊಂಡು ಊಟ ಮಾಡಕ್ಕೆ? ಅವ್ಳ ಕೋಪ ಎಲ್ಲ ಹೊಟ್ಟೋಯ್ತಾ? ಹೋಗಾಗ ಮಾಡ್ದ ನಮ್ ರಾಜ. ಪರವಾಗಿಲ್ಲ, ನಿಮ್ ರಾಜ ಡಾಕ್ಟರ್ ಫೀಸ್ ಕೊಟ್ಬಿಟ್ನಲ್ಲ. ಇಲ್ಲಿಗೆ ಮುಗಿಲ್ಲ, ನಮ್ ರಾಜನ್ ಕೈ ಕೆಳಕ. ಇನ್ನು ಏನೇನ್ ಮಾಡ್ತಾನೆ? ಕೋಪಸ್ಕೊಂಡಿರು ನಿಮ್ ಅಮ್ಮ ಅವರು ತಪ್ಪಾಯ್ತು ಅಂತ ನಿಮ್ ಹತ್ರ ಬರ ಹಾಗ ಮಾಡ್ತಾನೆ. ನಿಜವಾಗ್ಲು ನೋಡ್ತಾ ಇರಿ, ಇವತ್ತು ನಿಮ್ ಅಮ್ಮ ಅವರು ರೂಮ್ ಬಿಟ್ಟು ಹೊರಗ್ ಬರ್ಬಾರ್ದು, ಹಾಗ್ ಮಾಡ್ತಾನೆ ನಮ್ ರಾಜ. ಓಹೋ ನಿಮ್ದ ಏರ್ಪಾಡು? ಹೌದು ಡಾರ್ಲಿಂಗ್. ಹೌದು ಏನ್ರಿ, ಆ ಚಿರತೆನ್ ಚೂ ಬಿಟ್ಟು ಮೊದಲ ರಾತ್ರಿ ಉತ್ಸವ ಮಾಡ್ಬೇಕು ಅಂತಿದ್ದೀರಾ? ಸತ್ರು ನಿಮ್ ಮಾತೆ ನೆರವೇರೋಲ್ಲ. ಅದು ಹೇಗೆ ನೆರವೇರಲ್ವ ನೋಡ್ತೀನಿ. ನೋಡ್ತೀರಾ? ನೋಡ್ತೀನಿ. ಬಂದ್ಯಾ? ಬಾ. ವೆರಿ ಗುಡ್ ರಾಜ. ಎಲ್ಲಿ ಒಂದ್ ಮುತ್ತು ಕೊಡು. ಮುತ್ತ ಕೊಡಲ್ಲ. ಆಹಾ ಮುರುಗ, ಎಷ್ಟು ಸ್ವೀಟ್ ಆಗಿದೆ. ಉಷಾ, ಮೊದಲ ರಾತ್ರಿ ಮಲ್ಲಿಗೆ ಹೂವು ಗಮಗಮ, ಮೈಸೂರು ಪಾಕು ಗಮಗಮ. ಆಹಾ ಆಪಲ್ ನೋಡು, ನಿನ್ ಹಾಗೆ ಕೆಂಪಿಗೆ ಎಷ್ಟು ಚೆನ್ನಾಗಿದೆ. ಒಂದ್ ಹಾಡು ಹೇಳ್ತೀಯಾ? ಹೇಳು. ಮತ್ತೆ ಹೇಳಲ್ಲ. ಹೇಳು ಚುನಾ. ಹೇಳಲ್ಲ. ಮಾವಾ ಈ ನದಿಯಲ್ಲಿ ಹೂವಾಗಿದೆ ಸಣ್ಣ
ಅಡ್ಗೆವ್ನೇನು ಹೆಂಡತಿ ಹಾಗೆ ಪ್ರೀತಿಯಿಂದ ಸೇವೆ ಮಾಡ್ತಾನ? ಪ್ರೀತಿನ ಏನಾಯ್ತ ನಿಂಗೆ? ಎಲ್ಲ ಆಯ್ತು. ಎಲ್ಲ ಅಂದ್ರೆ ಏನೆ ಉಷಾ, ನನಗೆ ಯಾಕೋ ಎದೆ ಒಡೆದು ಹೋಗೋ ಹಾಗಿದೆ, ಹೇಳಿ ಏನಾಯ್ತು? ನಿನ್ನೆ ರಾತ್ರಿ ರಾತ್ರಿ ಲವ್ ಸಾಂಗ್ ಹಾಡ್ದೆ, ಇಷ್ಟರಲ್ಲಿ ಜೋಗ್ಲ ಹಾಡ್ತೀನಿ. ಅಯ್ಯೋ, ನಿಂಗೇನೆ ಬಂತು ರೋಗ? ನಾನು ಅಷ್ಟೊಂದು ಬುದ್ಧಿ ಹೇಳಿದ್ದೆ, ನಿನ್ ಮಾತು ಕೇಳಿ ಇಷ್ಟು ದಿನ ದೇವ್ರಂತ ಗಂಡನ್ನ ದೂರ ಮಾಡಿದ್ದೆ. ಉಷಾ, ನಿಮ್ ಗೊತ್ತಿಲ್ಲ, ಈ ಗಂಡಸರಿಗೆ ನಾವು ತಲೆ ಬಗ್ಗಿದ್ರೆ ಪ್ರೀತಿಯಿಂದ ತಲೆ ಮೇಲೆ ಕೂರಿಸ್ಕೋತಾರೆ, ನಿನ್ ಮಾತು ಕೇಳಿದ್ರೆ ಒದ್ದು ದೇಶಾಂತರ ಕಳಿಸ್ತಾರೆ. ಅಯ್ಯೋ, ಏನಾದ್ರೂ ಮಾಡ್ಕೋ, ಈ ಮನೇಲಿ ನಾನಿದ್ರೆ ತಾನೆ ಬರ್ತೀನಿ. ಬರ್ತೀನಮ್ಮ. ಅತ್ತೆ ಇಲ್ಲೇ ಇರೋಂದ್ಯಾ? ಇಲ್ಲ, ತೊಲ್ಗೊಂತೀನಿ. ಕಟ್ಟು ಗಂಟು ಮುಟೇನ, ನೀನಂತೂ ನಿನ್ ಗಂಡನ ಜೊತೆ ಬಾಳ್ಲಿಲ್ಲ, ನನ್ಗಾದ್ರೂ ನೆಮ್ಮದಿಯಿಂದ ಬಾಳಗ್ಬಿಡು.
ನಾಳೆ ಕೆಟ್ಟೋಯ್ತು, ಬರ್ತೀನಿ. ಉಷಾ, ಗಂಟು ಊಟ ಸಮೇತ ನಿಮ್ಮ ಮತ್ತೆ ಎಲ್ಲ ಹೋಗ್ತಾ ಇದ್ದಾರೆ? ಹೋಗ್ಲಿ ಬಿಡಿ, ಹೋಗ್ತೀನಮ್ಮ. 20 ವರ್ಷದಿಂದ ನಿನ್ನ ನನ್ನ ಸ್ವಂತ ಮಗಳ ಹಾಗೆ ಸಾಕಿದೆ. ರೆಕ್ಕೆ ಪುಕ್ಕ ಬಲ್ಸ್ ಮೇಲೆ ದೊಡ್ಡವ್ರು ಹಾಕ್ಬೇಕು. ನಂಗೂ ವಯಸ್ಸಾಯ್ತು, ಕಾಶಿಗೋ ರಾಮೇಶ್ವರಕ್ಕೋ ಹೋಗ್ತೀನಿ. ಊಟಕ್ಕೆ ವಸ್ತಿಗೆ ಏನ್ ಮಾಡ್ತೀರಾ ತಾಯಿ? ದೇವಸ್ಥಾನದ ಮುಂದೆ ಕೈ ಒಡಿದ್ರೆ ಕಾಸು ಸಿಗುತ್ತೆ, ಯಾವ್ದಾದ್ರೂ ಧರ್ಮಕ್ಷೇತ್ರದಲ್ಲಿ ಮಲ್ಕೊಂಡ್ರೆ ಕಾಲ ಕಳೆಯುತ್ತೆ. ಏನತ್ತೆ ಬಾಯಿನಲ್ಲಿ ವೈರಾಗ್ಯದ ಮಾತಾಡ್ತಾ ಇಷ್ಟೊಂದ್ ಹಣ ಒಡವೆ ಕತ್ಕೊಂಡು ಹೋಗ್ತಿದ್ಯಲ್ಲ, ನಿನ್ ಮನೇಲಿ ನೀನೇ ಕಳ್ತನ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ಲ? ಅಮ್ಮವ್ರೆ, ರೈಲ್ವೆ ಟಿಕೆಟ್ ಕ್ಯಾನ್ಸಲ್ ಮಾಡಿ ಪೊಲೀಸ್ ಟಿಕೆಟ್ ಕೊಟ್ಟು ಕಳಿಸ್ಲೆ. ಪೊಲೀಸು ಬೇಡಪ್ಪ, ದೇವ್ರಣ ಇದ್ರಲ್ಲಿ ಏನಿಲ್ಲಮ್ಮ, ಬರ್ತೀನಿ. ಹ್ಮ್, ಉಷಾ, ಗುಂಡ್ಕಲ್ ಹೊರಟೋಯ್ತು, ಇನ್ಮೇಲೆ ನಾವು ಜಾಲಿಯಾಗಿರ್ಬಹುದು. ಇದಕ್ಕೆ ಅತ್ತೆ ಮಾತ್ರ ಕಾರಣ ಅಲ್ಲರೇ, ನಾನ್ ನಿಮ್ ಮೇಲಿಟ್ಟಿದ್ದ ಅತಿ ಪ್ರೀತಿಯಿಂದ ಸಂದೇಹ ಪಟ್ ಜಗಳಾಡ್ತಿದ್ದೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಓಕೆ, ಕ್ಷಮಿಸ್ಬಿಡ್ತೀನಿ, ಆದ್ರೆ ಇನ್ಮೇಲೆ ನೀನು ಜಗಳ ಮಾಡ್ಬೇಕು. ಮಾಡಲ್ಲ. ಏ ಮಾಡ್ಬೇಕು? ಮಾಡಲ್ಲ. ಏ ಮಾಡ್ಬೇಕಣೆ? ಮಾಡಲ್ಲ ರೀ. ನೀವು ಯಾವಾಗ್ಲೂ ಸಂತೋಷವಾಗಿ ಇರ್ಬೇಕು, ನಾನ್ ಬರ್ತೀನಿ. ಚಂದ್ರು, ನೀ ಎಲ್ಲಿಗೂ ಹೋಗ್ಬೇಡ, ನಮ್ ಜೊತೆ ಇರು. ಹೌದು ಚಂದ್ರು. ಇಲ್ಲಮ್ಮ, ನನ್ಗೂ ರಾಜನ್ಗೂ ತುಂಬಾ ಕೆಲ್ಸ ಇದೆ, ನಾನ್ ಬರ್ತೀನಿ. ರಜಾ ಬರ ಹೋಗ್ರ ಬರ್ತೀನಿ. ಹಲೋ ಪಾರ್ಟ್ನರ್, ನಿಮ್ಮ ನೋಡಿ ತುಂಬಾ ದಿವಸ ಆಯ್ತು, ಚೆನ್ನಾಗಿದ್ದೀರಾ? ಅಲ್ಲ, ಎಲ್ಲೊಟ್ಟಿದ್ದೀರಾ? ಬೆಂಗ್ಳೂರ್. ಬೆಂಗ್ಳೂರ್ಗ? ಹೌದು. ಹುಡುಗ ಯಾರು? ಪಾರ್ಟ್ನರ್, ಆ ವಿಷಯ ಆಮೇಲೆ ಹೇಳ್ತೀರಿ. ಮಾಸ್ಕಾರ್, ಟ್ಯಾಂಕ್ ಫುಲ್ ಮಾಡ್ಸು. ಆಳ್ಗಳನ್ನೋದ್ರೆ ಹಂಗೆ ಹೋಗ್ತಾ ಇದೆ, ನೀನು ನಾನು ಹೋಗಿ ಅದೇನೂ ನೋಡ್ಕೊಂಡು ಬರ್ತೇನೆ. ಹ್ಮ್, ಈ ಹುಡುಗನ ಇಟ್ಕೊಂಡು August 15 ನಮ್ ಪ್ಲಾನ್ ಪ್ರಕಾರ ರಿಸರ್ವ್ ಬ್ಯಾಂಕ್ ಒಳ್ಳೆ ಹೊಡಿಲೇಬೇಕು. ಕೆಲಸ ಮುಗಿದ ಮೇಲೆ ಹುಡುಗನ ಕತೆ ಮುಗಿಸ್ಬೇಕು. ಅಷ್ಟೇ ಅಲ್ಲ, ಆ ಹುಡುಗನು ಚಿರ್ತೇನು ನಮ್ಮನ್ನು ಫಾಲೋ ಮಾಡ್ಕೊಂಡು ಏರಿಯಾದಲ್ಲೇ ಸುತ್ತಾ ಇದ್ದಾರಂತೆ. ನೀನ್ ಹೇಗಾದ್ರೂ ಮಾಡಿ ಅವರಿಬ್ಬರು ಶೂಟ್ ಮಾಡ್ಬಿಡು. ಲೇಖಿತ, ನಮ್ ಭಾಷೆಯಲ್ಲಿರೋ ಚಿರ್ತೇನು ಹುಡುಗನು ಇವನೇ ಅಂತ ಕಾಣಿಸ್ತದೆ. ಸುಡು, ಶೂಟ್ ಮಾಡು. ರಾಜಾ, 6 ಗುಂಡಾಯ್ತು, ಬೇಗ ಹೋಗು ಹೋಗು. Thank you.
ಅಂತ ದೇವಸ್ಥಾನದಲ್ಲಿ ಕೊಳ್ಳೆ ಹೊಡೆದ್ಬಿಟ್ಟ ಅಂತ ಅರೆಸ್ಟ್ ಮಾಡ್ಬಿಟ್ರಂತೆ. ಇದು ಯಾವ ನ್ಯಾಯ? ಏಟಿನ ಮೇಲೆ ಏಟ್ ಬೀಳ್ತಾನೆ ಇದೆ. ಇನ್ನು ನಾವು ತಡ ಮಾಡಬಾರದು. ನಮ್ಮ ಹಳೆ ಪಾರ್ಟ್ನರ್ ಕಾಳಿಂಗ್ ಅನ್ನ ಬೀಟ್ ಮಾಡ ನಡೀರಿ. ಹೌದು, ದಣಿ ಸದ್ಯ ನಮ್ ಕೈ ಮುಗಿತು ನಿಲ್ಲಿಸ್ತಲ್ಲ. ಯಾಕೋ, ಏನಾಯ್ತು ನಿನಗೆ? ಇನ್ನೂ ಏನು ಆಗಿಲ್ಲ ದಣಿ, ಏನಾದ್ರು ಆಗುತ್ತೆ ಅಂತ ತಿಳ್ಕೊಂಡು ಸ್ಟಾಪ್ ಮಾಡಿ ಅಂತಂದೆ. ದಣಿ, ನಾನು 100 ವರ್ಷ ಬದುಕಬೇಕು ಅಂತಿದ್ದೀನಿ. ನೀವಿಗೆ 100 ಮೈಲಿ ಸ್ಪೀಡ್ ಅಲ್ಲಿ ಜೀಪ್ ಓಡ್ತಿ, 3 ನಿಮಿಷದಲ್ಲಿ ಆಕ್ಸಿಡೆಂಟ್ ಆಗಿ ನಾನು ಸತ್ತು ಸ್ವರ್ಗ ಸೇರಿದ್ರೆ ನನ್ನ ಗತಿ ಏನು? ಪೆದ್ದ, ಹಿಂದಿನ ಕಾಲದಲ್ಲಿ ಜನ ಸ್ವರ್ಗಕ್ಕೆ ಹೋಗಕ್ಕೆ ತಪಸ್ ಮಾಡ್ತಿದ್ರು. ಆ ಕಾಲನೇ ಬೇರೆ, ಈಗ ಸ್ವರ್ಗದಲ್ಲಿ ಕೂಡ ಕರಪ್ಷನ್ ಜಾಸ್ತಿ ಇದೆಯಂತೆ. ಎಲೆಕ್ಷನ್ ಓಟು ಅಂತ ಒಂದೇ ಗಲಾಟೆ. ಒಂದ್ ಕೆಲಸ ಮಾಡು, ನಿನ್ನ ಕಳಿಸ್ತೀನಿ, ನೀನ್ ಅವ್ರು ಸರಿ ಮಾಡ್ಬಿಡಂತೆ. ನನ್ ಕಳಿಸ್ತೀರಾ? ಹೇಳಿ. ಅಣ್ಣ, ನೀವು ಬೇಟೆ ಬರೋ ವಿಷಯ ಎಲ್ಲಾ ಪ್ರಾಣಿಗಳಿಗೂ ಗೊತ್ತಾಗ್ಬಿಟ್ಟಿದೆ ಅಂತ ಕಾಣಿಸುತ್ತೆ. ಹಾಗೆ ಅಲ್ಲ, ಒಂದು ಪ್ರಾಣಿನೂ ಕಾಣಿಸ್ತಾ ಇಲ್ವಲ್ಲ. ನಾವ್ ಇದೇ ರೀತಿ ಬರಿಗಲ್ಲಿ ಮನೆಗೆ ಹೋದ್ರೆ ಭಾರಿ ಅವಮಾನ. ಕರೆಕ್ಟ್, ಬರಿಕಲ್ ಆದ್ರೆ ಅವಮಾನ. ಅಲ್ಲಿ ನಿಂತ್ಕೋ, ನಿನ್ನೆ ಸುಟ್ಟಾಕ್ಬಿಡ್ತೀನಿ. ಏನು ಆಗಿಲ್ಲ ದಣಿ, ಏನು ಕಾಣಿಸ್ತಾ ಇಲ್ಲ. ನಿಮ್ ಗುರಿ ತಪ್ಪಾಯ್ತು. ದಣಿ, ಗುರಿ ಅಂದ್ರೆ ಗುರಿ, ಅರ್ಜುನ್ ಗುರಿ. ಪಾಪಿ ಮುಂಡೆದೆ ಬೆಳಗ್ಗೆ ಎದ್ದು ಯಾರ ಮುಖ ನೋಡಿದ್ದು ಏನು? ನೀವ್ ಎದ್ರುಕೋಬೇಡಿ, ನಮ್ಮ ದಣಿ ಆರ್ಸದ ಗುಂಡೂರಿ ಶಬ್ದಕ್ಕೆ ಆನೆ ಹೆದರ್ಕೊಂಡು ಓಡೋಯ್ತು. ಈ ಕಾಡನ್ ಪಕ್ಕದಲ್ಲೇ ನಮ್ಮ ಹಳ್ಳಿ ಇರೋದು. ಒಂದ್ ಆನೆ ಬಂದು ದಿನ ತುಂಬಾ ಗಲಾಟೆ ಮಾಡ್ತಾ ಇದೆ. ಮೊನ್ನೆ ಇಬ್ರು ನಾಲ್ಕು ಕೊಂದು ಬಿಡ್ತು, ನಿನ್ನೆ ಒಬ್ಬನ ಸುಂಡ್ಲಿಂದ ಬಿಸಾಡ್ಬಿಡ್ತು. ದಿನ ಇದೇ ಗಲಾಟೆ ಆಗಿದೆ. ನೀವೇ ನಮ್ಮನ್ ಕಾಪಾಡ್ಬೇಕು. ನಾಳೆ ಏನ್ ಮಾಡುತ್ತೋ ಏನೋ ಯೋಚನೆ ಮಾಡ್ಬೇಡಿ. ನಾವು ಫಾರೆಸ್ಟ್ ಆಫೀಸರ್ ಹತ್ರ ಮಾತಾಡಿ ಈ ಆನೆನ ಆದಷ್ಟು ಬೇಗ ಇಡ್ಸಕ್ ಪ್ರಯತ್ನ ಮಾಡ್ತೀವಿ. ಅಲ್ಲಿವರೆಗೆ ನಮ್ ಗತಿ ಏನು? ನೋಡಿ, ಆನೆ ನಿಮ್ಮ ಹಳ್ಳಿಗೆ ಯಾವ ಕಡೆಯಿಂದ ಬರುತ್ತೆ ಅಂತ ಗೊತ್ತಿದ್ರೆ ಆ ದಾರಿಲಿ ಒಂದು ಹಳ್ಳ ತೋಡಿ, ಅದನ್ನ ಸೊಪ್ಪು ಬಿದಿರು ಎಲ್ಲ ಹಾಕಿ ಮುಚ್ಚಿಬಿಡಿ. ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ಆ ಆನೆ ಅದೇ ದಾರಿಲಿ ಬಂದ್ರೆ ಆಳದಲ್ಲಿ ಸಿಕ್ಬಿಡುತ್ತೆ. ಅದನ್ನ ತಕ್ಷಣ ನನಗೆ ಬಂದ್ ತಿಳಿಸಿ. ಮತ್ತೆ ಆನೆ ಬಂದು ನಿಮ್ಮನ್ನ ಎತ್ತವ್ರೆ, ಅಮ್ಮ ಅವ್ರ ಗತಿ ಏನು, ನನ್ನ ಗತಿ ಏನು? ಅತ್ತ ಜೀಪ್ನ. ಅಯ್ಯೋ, ನಮ್ಮ ದೇವ್ರ ಹೇಗೆ ಕಾಪಾಡ್ಬೇಕು? ಹೇಗ್ ರಾಜ್ ಮನೆಗ್ ಬಂದ್ರಲ್ಲ ಸದ್ಯ, ನನಗ್ ಜೀವ ಬಂದಾಗಾಯ್ತು. ನೀವ್ ಒಂದೊಂದ್ಸಲಿ ಬೇಟೆಗೆ ಹೋದಾಗ್ಲೂ ನನ್ನ ಎದೆ ಹೊಡ್ಕೊಳ್ತಾ ಇರುತ್ತೆ. ಅಯ್ಯೋ ಹುಚ್ಚಿ, ನನ್ನಂತ ಬೇಟೆಗಾರನ ಕೈ ಹಿಡಿದು ಹೆದರ್ಕೊಂಡ್ರೆ ಹೇಗೆ? ನೋಡು, ನಾವು ಕಾಡಲ್ಲೇ ವಾಸ ಮಾಡೋರು, ನಮಗ್ ಧೈರ್ಯನೇ ಕಾವಲಾಗಿರ್ಬೇಕು. ಇಂದ್ರ, ದೇವ್ರು ನಮ್ಗೇನ್ ಕಡಿಮೆ ಮಾಡಿದಾನೆ? ನೀವ್ ಎಸ್ಟೇಟ್ ಅನ್ನ ನೋಡ್ಕೊಂಡು ಆರಾಮಾಗಿರ್ಬಾರ್ದ? ನೀವು ಬೇಟೆಗೆ ಹೋದ್ರೆ ನನಗ್ ಭಯವಾಗುತ್ತೆ. ಹೆದರ್ಕೋಬೇಡ ಇಂದ್ರ, ನಾನ್ ಜಯಿಸ್ಬೇಕು ಅನ್ಕೊಂಡಿದ್ದೇನ, ಜಯಿಸ್ಕೊಂಡೇ ಬರ್ತೀನಿ. ಲೈಫ್ ಅಲ್ಲಿ ಯಾವಾಗಲೂ ತಿಳಿದಿರ್ಬೇಕು ಚಿನ್ನ. ಓಯ್ ಕಮ ಆನ್. ಇವ್ನ ಹ್ಯಾಕ್ ತಿದ್ದಬೇಕು ಅಂತ ಗೊತ್ತಾಗ್ತಿಲ್ವೇ? ತಗೊಳ್ಳಿ ತಾಯಿ, ಇವತ್ತಿನ ಸ್ಪೆಷಲ್ ಬೇಟೆ. ಇದನ್ ಬೇಟೆ ಆಡೋಕ್ಕೋಸ್ಕರ ಅಷ್ಟರ ಹೋಗಿದ್ರ? ಇದನ್ನ ಅಂತ ಅಷ್ಟು ಕೇವಲವಾಗಿ ಅನ್ಬೇಡಿ ತಾಯಿ. ಅರ್ಜುನ ಮತ್ಸ್ಯ ಯಂತ್ರ ಅನ್ನು ಹೊಡೆದಾಗೆ ನಮ್ಮ ದಣಿ ನಿಂತಲ್ಲೇ ಇದರ ನೆರೆ ನೋಡಿಕೊಂಡು ಆಕಾಶದ ಕಡೆ ಗುಂಡಾರಿಸಿ ನೇರವಾಗಿ ಜೀಪು ಬಂದು ಬೀಳುವಾಗ ಮಾಡಿದ್ರು. ಇನ್ನು 4 ದಿನ ಹೋದ್ರೆ ಇಲ್ಲಿಂದಲೇ ಕಾಡಲ್ಲಿರೋ ಕಾಡು ಕೋಳಿ ಹೊಡೆದು ನೇರವಾಗಿ ನಿಮ್ ಬಾಯಿಗೆ ಬಂದು ಬೀಳುವಾಗ ಮಾಡ್ತಾರೆ. ತಗೊಳ್ಳಿ, ಇವತ್ತು ಇದರ ಸಾರು, ನಾಳೆ ಆನೆ ಚಾಪೀಸ್. ಪ್ರಾರಬ್ಧವೆ ಆನೆ ಚಾಪೀಸ್ ಅಂದ್ರೇನು? ಕಾಡಿನ ಸುತ್ತಮುತ್ತ ಇರೋ ಹಳ್ಳಿಗೆ ಒಂದು ಒಂಟಿ ಸಲಗ ನುಗ್ಗಿ ಗಲಾಟೆ ಮಾಡ್ತಾ ಇದೆಯಂತೆ. ಅದಕ್ಕೆ ಅಲ್ಲಿ ಜನ ಬಂದು ಇವ್ರ ಕಾಲಿಗೆ ಬಿದ್ರು. ಇವರೇನಂದ್ರು? ಬಂಧುಗಳೇ, ಬಾಂಧವರೇ, ಆನೆ ಗಾತ್ರ ದೊಡ್ಡದು, ನನ್ನ ಬಂದೂಕ ಸಣ್ಣದು, ಅದಕ್ಕೆ ನಾಳೆ ದೊಡ್ಡ ಪಿರಂಗಿ ತಂದು ಉಡಾಯಿಸ್ತೀನಿ ಎಂದ್ರು. ನಿಜ ಹೇಳ್ತಾ ಇದೀಯೇನು? ನಿಜ ಹೇಳಕ್ ನಾನು ಸತ್ಯ ಹರಿಶ್ಚಂದ್ರನ. ಅಮ್ಮ, ನಮ್ ದಣಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ಸಣ್ಣ ಕೊಳವೆ ಬಂದೂಕ ಇಟ್ಕೊಂಡು ಆನೆ ಹತ್ರ ಹೋಗ್ತೀನಿ ಅಂತ ಹೇಳ್ತಿದಾರಲ್ಲ, ಅದು ಮೊದಲೇ ಒಂಟಿ ಸಲಗ, ನನ್ನಾಗೆ ಸ್ವಲ್ಪ ಲೂಸ್.
ಕೊಳವೆ ಬಂದಕ್ಕೂ ಸಮೇತ ರಾಯರ್ ನೆತ್ ಒಗೆದ್ರೆ ಗತಿ ಏನು? ನಾನೇನೋ ಹೊಸ ದಣಿ ನೋಡ್ಕೋಬಹುದು, ಆದ್ರೆ ನೀವಾಗ ಮಾಡಕ್ಕಾಗತ್ತಾ? ಅದಕ್ಕೆ ಅವ್ರನ್ನ ಮೆಲ್ಲಿಗೆ ಉಪಾಯ ಬೆಡ್ರೂಮ್ ಸೇರಿಸಿ ಬಾಗಿಲಿಗೆ ಬೀಗ ಹಾಕ್ಬಿಡಿ. ಆ ಬಂದೂಕನ ಹೊರಗೆ ಇಟ್ಟಿರಿ, ಇದ್ರೆ ಅಲ್ಲಿಂದಲೇ ಗುಂಡಾಡಿಸ್ಬಿಟ್ಟಾರು. ಏನ್ರಿ ರಾತ್ರಿ ಹೊತ್ತಲ್ಲೂ ಬಂದೂಕದ ಕೆಲ್ಸನಾ? ನಿಜವಾದ ಬೇಟೆಗಾರನ್ಗೆ ಹಗಲಾದ್ರೇನು ರಾತ್ರಿ ಆದ್ರೇನು ಎಲ್ಲ ಒಂದೇ. ನೋಡಿ ನಾಳೆ ಬೆಳಿಗ್ಗೆ ಬೇಗ ಹೇಳ್ಬೇಕು. ಯಾಕೆ? ನಾನು ದೇವ್ರಿಗೆ ಹರಸ್ಕೊಂಡಿದ್ದೀನಿ, ಇಬ್ರು ದೇವಸ್ಥಾನಕ್ಕೆ ಹೋಗ್ಬೇಕು. ಹರಸ್ಕೊಂಡಿರೋಳು ನೀನ್ ತಾನೆ, ನೀನ್ ಹೋಗ್ಬಾ, ನನಗೆ ತುಂಬಾ ಕೆಲಸ ಇದೆ. ಅದೆಂತ ಕೆಲಸ ರೀ ಕೊಳ್ಳೆ ಹೋಗೋದು? ಓಯ್ ಬಹಳ ಮುಖ್ಯವಾದ ಕೆಲಸ, ನಿನಗೆ ಗೊತ್ತಿಲ್ಲ. ಆನೆ ಬೇಟೆ ಆಡತ್ತಾನೆ? ಇಲ್ವೇ. ನನಗೆಲ್ಲ ಗೊತ್ತಿದೆ ರೀ, ಆನೆ ಗಜೇಂದ್ರ ದೇವ್ರು, ಅದಕ್ಕೆ ತೊಂದರೆ ಮಾಡಬಾರ್ದು. ಇಂದ್ರ ನಮ್ಗೆ ಯಾವ ತಾನೆ ದೇವ್ರಲ್ಲ, ಆನೆ ದೇವ್ರು, ಹಸು ದೇವ್ರು, ಕಲ್ ದೇವ್ರು, ಹಾವು ದೇವ್ರು. ಹೌದು, ಒಂದ್ ಹಾವು ಬಂದ್ ನಿನ್ ಕಚ್ಚಿದ ನೀ ಸುಮ್ನೆ ಇರ್ತೀಯಾ? ಹಾಗಾದ್ರೆ ನೀವ್ ನಾಳೆ ಆನೆ ಬೇಟಾಡಕ್ ಹೋಗಿ ಹೋಗ್ತೀರಾ? ಅಯ್ಯೋ ಇಂದ್ರ ನೋಡು, ನಾನು ತುಂಬಾ ತಲೆ ನೋಡ್ತಾ ಇದ್ದೆ, ಒಂದ್ ಲೋಟ ಕಾಫಿ ತಂದು ಕೊಡ್ತೀಯಾ ಪ್ಲೀಸ್ ಡಾರ್ಲಿಂಗ್? ಚಂಡಿ ಚಾಮುಂಡಿ ಇದ್ದಾಳೆ, ಇವಳು ಜೋಗಳ ಹಾಡಿ ನಿದ್ದೆ ಮಾಡ್ತಿದ್ರೆ ನನ್ನ ಬೇಟೆಗೆ ಹೋಗಕ್ ಬಿಡಲ್ಲ. ಇವತ್ ನನ್ನ ಹೆಂಡತಿಗೆ ನೀನೆ ಜೋಗಳ ಆಡಿಸ್ಬೇಕು, ಓಕೆ? ಗಂಟೆವರೆಗೂ ಹೇಳ್ಕೊಡ್ದು. ಏನ್ರಿ ನೀವು ಮಾಡ್ತಾ ಇರೋದು? ಏನಿಂದ್ರ ನನ್ಗೇನು ಗೊತ್ತಿಲ್ಲ ಅನ್ಕೊಂಡ್ರ? ನಿಮ್ಗೆಲ್ಲ ಗೊತ್ತಾಗುತ್ತ? ನೋಡಿದ್ರೆ ಗೊತ್ತಾಗುತ್ತೆ, ನಿಮ್ ಕಣ್ಣೇ ಹೇಳುತ್ತೆ ನಿಮ್ ಕಳ್ತಾನ. ನೋಡಿ ಮೊದ್ಲೇ ಥಂಡಿ ಕಾಲ, ತಲೆನೂ ಬೇರೆ. ಇನ್ನ ಕೂಲ್ ಡ್ರಿಂಕ್ಸ್ ಕುಡ್ದು ನೆಗಡಿ ಬರೆಸ್ಕೊಳಕ ತಗೊಳ್ಳಿ. ನೀವ್ ಇದನ್ನ ಬಿಸ್ ಬಿಸಿಯಾಗಿ ಕುಡೀರಿ, ನಾನಿದನ್ನ ತಣ್ಣ ಕುಡಿತೀನಿ. ತಗೊಳ್ರಿ. ಬೇಡ ಅಂದ್ರೆ ನಾನು ಅದನ್ನೇ ಕುಡಿತೀನಿ, ಕೊಡು. ತಗೊಳ್ರಿ. ಇದನ್ ಕುಡಿದ್ರೆ ಸೀದಾ ಸ್ವರ್ಗಕ್ಕೆ ಕರ್ಕೊಂಡು ಹೋಗುತ್ತೆ. ಅದು ಸ್ಪೆಷಲ್ ಪಿಕ್ನಿಕ್. ನೀನೇ ಕುಡಿ, ಕುಡೀರಿ. ನೀವು ಕುಡೀರಿ, ಕುಡೀರಿ. ನೀವು ಕುಡೀರಿ. ನಿನ್ ಒಬ್ಬಳೆ ಈಜ್ಬೇಡ್ವೆ, ನಾನು ಬರ್ತೀನಿ, ಇಬ್ರು ಈಜೋಣ. ಏನ್ರೇ ಮಂಚ ಎಲ್ಲಿದೆ? ಮಂಚ ಇಲ್ಲೇ ಇದೆ. ಏನಿದು? ನನ್ ಮಗನ್ ಕೂಲ್ ಡ್ರಿಂಕ್ಸ್ ಜೋಗಳ ಆಡಿಸ್ಲಿ ಅಂದ್ರೆ ಕಾಫಿನ ಜೋಗಳ ಆಡಿಸ್ತಾ ಇದೆಯಲ್ಲ. ಯಾ ಇಂದ್ರ ಎಕ್ಕಡ ನಾವು ಹ್ಮ್
ಏಕೋ ಏನೋ ಕಾಣೆ ನಾನು ದಾಹ ದಾಹ ಚಿಂತ ಇರುಳಲಿ ಏನು ಮಾಡಲಿ ಸವಿಯಾದ ಜೇನು ಬೇಕೇನಲ್ಲ ಎಂದು ತುಟಿಗಳು ತುಟಿಗಳ ಕರೆಯಲು ಬಂದನು ನನ್ನ ಹೆಸರು ಭಾಸ್ಕರ್ ಅಂತ. ಏನು ವಿಷಯ? ವಿಷಯ ಏನಿಲ್ಲ ಸರ್, ಒಬ್ಬ ಹುಡುಗ ಒಂದು ಚಿರತೆಯನ್ನು ಸಾಕೊಂಡಿದ್ದಾನೆ ಸರ್. ಆ ದುಷ್ಟ ಪ್ರಾಣಿ ನಮಗೆ ತುಂಬಾ ತೊಂದರೆ ಕೊಡ್ತಾ ಇದೆ ಸರ್. ನಿಮ್ಮ ಹೆಸರು ನಿಮ್ಮ ಕೀರ್ತಿನ ತುಂಬಾ ಕೆಡಿದೀವಿ ಸರ್. ನೀವು ದೊಡ್ಡ ಮನ್ಸು ಮಾಡಿ ಆ ಚಿರತೆಯನ್ನು ಕೊಂದಾಕ್ಬಿಟ್ರೆ ನಮಗ್ ತುಂಬಾ ಉಪಕಾರ ಮಾಡ್ದಂಗೆ ಆಗುತ್ತೆ ಸರ್. ಆಮೇಲೆ ಬುಲೆಟ್ ಫೀಸು, ನಿಮ್ ಫೀಸ್, ಮೊದಲು ಕೆಲಸ ಆಮೇಲೆ ಫೀಸು, ಅದನ್ನ ನೀವೇ ಇಟ್ಕೊಳ್ಳಿ. ಆ ಚಿರತೆ ಎಲ್ಲಿದೆ ಗೊತ್ತಾ? ಬೇರೆ ಎಲ್ಲೂ ಇಲ್ಲ ಸರ್, ನಿಮ್ ಎಸ್ಟೇಟ್ ಪಕ್ಕದಲ್ಲಿರೋ ಕಾಡ್ನಲ್ಲಿ ಇದೆ ಅಂತ ನ್ಯೂಸ್ ಬಂದಿದೆ. ಆ ಕೆಲಸ ಮುಗಿದ್ಮೇಲೆ ಈ ಅಡ್ರೆಸ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಹೇಗೂ ಬೇಟೆಗೆ ಹೋಗ್ತಾ ಇದ್ದೀನಿ, ಸಾಧ್ಯವಾದ್ರೆ ಇವತ್ತು ನಿಮ್ ಕೆಲಸ ಮುಗಿಸ್ಬಿಡ್ತೀನಿ. ಯು ಕ್ಯಾನ್ ಗೋ. ಆ
ಒಳ್ಳೆ ಸಮಯದಲ್ಲಿ ಬಂದು ನಾನು ಕಾಪಾಡಿದೆ. ಬಾ ಹೋಗೋಣ. ಸರ್ಕಾರ್, ಇದು ನನ್ನ ಚಿರತೆ. ಓ, ಹಾಗಾದ್ರೆ ಅವ್ರು ಹೇಳಿದ ಇದೇ ಚಿರತೆನಾ? ಸರ್, ನನ್ನ ರಾಜ ತುಂಬಾ ಒಳ್ಳೆಯವನು, ಯಾರಿಗೂ ಏನೂ ತೊಂದರೆ ಮಾಡಲ್ಲ. ಅಲ್ಲಪ್ಪ, ನಾನು ನಾಯಿ ಸಾಕೋದ್ ನೋಡಿದೀನಿ, ಬೆಕ್ಕು ಸಾಕೋದ್ ನೋಡಿದೀನಿ, ನಿನಗೂ ಈ ಚಿರತೆ ಹ್ಯಾಕ್ ಸ್ನೇಹ ಬೆಳೀತು? ಅದೊಂದು ದೊಡ್ಡ ಕತೆ, ಆಮೇಲೆ ಹೇಳ್ತೀನಿ. ಹಾ, ನಡಿ ಬಾ. ಅಮ್ಮ, ಅವರು ನಿಮ್ಮನ್ನು ಮದುವೆ ಆಗೋದ್ರ ಬದಲು ಯಾವ್ದಾದ್ರೂ ಒಂದು ಹೆಣ್ಣು ಹುಲಿನೋ ಅಥವಾ ಹೆಣ್ಣು ಕಿರ್ತೇನೋ ಮದುವೆ ಆಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಅಲ್ಲ, ನಿನ್ನೆ ನಾನು ನಿಮ್ಗಷ್ಟು ಹೇಳಿದೀನಿ ಅವ್ರನ್ನ ಬೇಟೆ ಕಳಿಸ್ಬೇಡಿ ಅಂತ. ಕೇಳ ನನ್ನ ಮಾತನ್ನ. ನಾನೇನೋ ಮಾಡ್ಲಿ, ಅವ್ರ ಮನೇಲೇ ಇರ್ಬೇಕು ಅಂತ ಕಾಫಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಹಾಕೊಟ್ಬಿಟ್ಟೆ. ಅವ್ರು ನನಗ್ ಗೊತ್ತಿಲ್ದ ಹಾಗೆ ಕೋಲ್ಡ್ ಡ್ರಿಂಕ್ ನಲ್ಲಿ ಏನೋ ಹಾಕೊಟ್ಬಿಟ್ರು ಅಂತ ಕಾಣುತ್ತೆ. ನನಗೆ ಎಚ್ಚರನೇ ಆಗ್ಲಿಲ್ಲ. ಅಯ್ಯೋ, ನಮ್ ಸಾರ್ ಆನೆ ಅನ್ಕೊಂಡ್ ಇಲ್ಲಿಗೆ ಬರ್ತಾರೋ, ಇಲ್ಲ ಆನೇನೆ ಅವ್ರ ಅನ್ಕೊಂಡ್ ಅದೇ ಇಲ್ಲಿಗೆ ಬರುತ್ತೋ. ಸಾಕ್ ಸುಮ್ನಿರೋ, ಅಭಿಷೇಕ್ ನುಗ್ಗುಬೆ. ನಿನ್ಗೇನ್ ಬಂತು ದೊಡ್ಡ ರೋಗ? ಅವ್ರ ಜೊತೆಲಿ ಹೋಗಕ್ ಆಗ್ತಿರ್ಲಿಲ್ವಾ? ಪ್ರಾಣಿಗಳನ್ನ ಕಂಡ್ರೆ ಹೆದರ್ಕೆನಾ? ವಾಪಸ್ ತಗೊಳಿ ತಾಯಿಯ ಮಾತನ. ಸೆಪ್ಟೆಂಬರ್ 16ನೇ ತಾರೀಕು ಒಂದಿನ ಕಾಡ್ನಲ್ಲಿ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಕಾಣಿಸಪ್ಪ ಅಂತೇಳಿ. ನೀವ್ ಎದ್ರಕೋಬೇಡಿ, ನನ್ನ ಕಾಲಲ್ಲಿ ಆಗಿದ ಗಾಯದ ಗುರುತು ನೋಡಿ ಗರುಡ ಮಚ್ಚಿ ಅಂತ ತಿಳ್ಕೊಂಡು ಸರಸರ ಅಂತ ಮರ ಹತ್ತು ಬಿಡ್ತು. ಅಷ್ಟೇ ಅಲ್ಲ, ಆಗಸ್ಟ್ 15 ಸ್ವಾತಂತ್ರ್ಯ ದಿನ ಬನ್ನಿ ಮರದ ಕೆಳಗಡೆ ಕೂತ್ಕೊಂಡು ಬಂದೂಕ ಕ್ಲೀನ್ ಮಾಡ್ತಾ ಇದ್ದೀನಿ. ಒಂದು ಸಿಂಹ ಗುಹೆಯಿಂದ ಈಚೆಗೆ ಬಂತು, ನನ್ನ ನೋಡ್ತು. ತಕ್ಷಣ ಒಳ್ಳೆ ಗ್ರಾಮ ಸಿಂಹ ತರ ಕೊಯ್ 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 ಅಂತ ಹಾಗೆ ಹೊರಟೋಯ್ತು. ಅಷ್ಟೇ ಅಲ್ಲ, ಮಳೆಗಾಲದಲ್ಲಿ ಒಂದು ಚಿರತೆ ಹೊರಗ್ ಬಂತು, ನಾನೊಂದ್ಸಲ ಕೆಮ್ಮದೆ ಹಾಗೆ ಪ್ರಾಣ ಬಿಟ್ಬಿಡ್ತು. ನಿನ್ನನ್ ಕೊಲ್ಲೋ ಚಿರತೆ ಆದ್ರೆ ನಾನ್ ಅದನ್ ಕೊಂದ್ ಬಿಡ್ಬೇಕು, ಜನನ್ ಕೊಲ್ಲೋ ಚಿರತೆ ಆದ್ರೆ ನಾನ್ ದೇವ್ರು ಅಂತ ಕೈ ಮುಗಿಬೇಕು. ಸಾಧ್ಯ ಇಲ್ಲ. ನಿಮ್ ಹರಿಕತೆ ಆಮೇಲೆ ಮಾಡೋದಂತೆ, ಅದನ್ ಕೊಂದ್ ಬಿಟ್ರೆ. ಬರಲಿ. ಮಗು ತರ ಹೇಳ್ದಂಗ್ ಕೇಳುತ್ತೆ, ಅದನ್ ಕೊಲ್ಬೇಕಾ? ಇದು ಸಾಕಿರೋ ಚಿರತೆನಾ? ಈ ಹುಡುಗ ಯಾರ್ರಿ? ಅವನು ನಿನ್ ಪಾಲನ್ ದೇವ್ರು. ಅಂದ್ರೆ ಇಂದ್ರ, ಇವತ್ ನನ್ ಬೇಟೆಗೆ ಹೋದಾಗ ಒಂದ್ ಆನೆ ನನ್ನ ಕೊಲ್ಲಕ್ ಬಂತು, ಈ ಹುಡುಗರೇ ನನ್ ಕಾಪಾಡಿದ್ರು. ನನ್ ಮಾಂಗಲ್ಯ ಉಳಿಸ್ಬಿಟ್ಟೆ. ಅಮ್ಮ, ಅವ್ರ ಕಾಲ್ಗೆ ಪೆಟ್ಟಾಗಿದ್ದೆ, ಮೊದ್ಲು ಔಷಧಿ ಹಾಕಿ. ಹೌದೇನ್ರಿ? ಏನಿಲ್ಲ ಇಂದ್ರ, ಬನ್ರಿ ನೀವು ಬನ್ರಿ, ಕೂತ್ಕೊಳ್ಳಿ. ಅಯ್ಯೋ ಇಂದ್ರ, ಏನಿಲ್ಲ, ಇಲ್ಲಿ ಕಾಲ್ ತೋರಿಸಿ. ಅಯ್ಯೋ ಎಷ್ಟೊಂದ್ ಪೆಟ್ಟಾಗಿದೆ. ಯಾವ ಮಹಾಪೆಟ್ಟು ನೋಡಿ ಇಂದ್ರ, ಆ ಚಿರತೆ ನಾ ಹುಡುಗನ ತುಂಬಾ ಅಪಾಯದಲ್ಲಿದ್ದಾನೆ, ಅವ್ರು ಮೊದ್ಲು ಕಾಪಾಡಬೇಕು. ಆ ಹುಡುಗನಿಗೇನ್ರಿ ಅಪಾಯ? ಅದೆಲ್ಲ ಆಮೇಲೆ ಹೇಳ್ತೀನಿ. ಸರಿ, ಚಿಕ್ಕ ಇಲ್ವದ? ಅವನು ಚಿರತೆ ನೋಡಿ ಹೆದರ್ಕೊಂಡು ಓಡೋಗ್ಬಿಟ್ಟ. ನೀನು ತುಂಬಾ ಧೈರ್ಯವಾಗಿದ್ದೆ. ಚಿಕ್ಕ ಲೋ, ಚಿಕ್ಕ ಕಾಳಿಂಗ, ಇವತ್ತು ನಮ್ ಜೊತೆ ಸೇರಿ ಪಾರ್ಟಿ ಕೊಟ್ಟಿದ್ದಕ್ಕೆ ನಮಗ್ ತುಂಬಾ ಸಂತೋಷ. ಅವನಿಗೇನಪ್ಪ, ದೊಡ್ಡ ಸರ್ಕಸ್ ಕಂಪ್ನಿನ ಇಟ್ಟಿದ್ದಾನೆ. ನಾನ್ ಸರ್ಕಸ್ ಕಂಪ್ನಿ ನಡೆಸ್ತಿರೋದು ಹೊರ ಜಗತ್ತಿನ ಕಣ್ಣಿಗೆ ಮಣ್ಣೆರಚೋಕೆ. ಏನ್ ಹೇಳ್ತಾ ಇದೀಯ? ನನ್ನ ಯೋಜನೆ ಪ್ರಕಾರ ಆಗಸ್ಟ್ 15ನೇ ತಾರೀಕು ಈ ರಿಸರ್ವ್ ಬ್ಯಾಂಕ್ ಲೂಟಿ ಮಾಡ್ಲೇಬೇಕು, ಅದೇ ನನ್ನ ಗುರಿ. ಯೋಚನೆ ಮಾಡಬೇಡ ಕಾಳಿಂಗ, ನಾವ್ ಇಟ್ಟಿರೋ ಗುರಿ ಎಂದಿಗೂ ಫೇಲ್ ಆಗಲ್ಲ. ಅಂದ್ರೆ? ಏಯ್, ಆ ಬಿಗಿದ ಕೈ ಕರ್ಕೊಂಡ್ ಬರೋ. ಭಾಸ್ಕರ್, ಈ ಹುಡುಗ ಬಿಗಿದ ಕೈಯ? ಹೌದು ಕಾಳಿಂಗ, ನೀನ್ ಹಾಕಿರೋ ಪ್ಲಾನ್ ಪ್ರಕಾರ ಬ್ಯಾಂಕ್ ಒಳ್ಳೆ ಒಡಿಯೋ ಮಾಸ್ಟರ್ ಕಿ ಇವನು. ನಗಬೇಡ ಕಾಳಿಂಗ, ಇವನ್ ಚಮತ್ಕಾರ ನೀನ್ ಇನ್ನೂ ಗೊತ್ತಿಲ್ಲ. ಇವನು ನಾವು ಮುಂದಿಟ್ಕೊಂಡು ನಾವು ಎಷ್ಟೋ ದರೋಡೆಗಳು ಮಾಡಿದೀವಿ. ಅಷ್ಟೇ ಅಲ್ಲ, ರಸ್ತೆಗಳ ಮೇಲಿರೋ ಟೆಲಿಫೋನ್ ತಂತಿಗಳ ಮೇಲೆ ಯಾವ ಸಹಾಯವಿಲ್ಲದೆ ನಡೀತಾನೆ. ಎಂಥ ಬಿಗಾದ್ರೂ
ಬೀಗದಕ್ಕೆ ಈಗ ತೆಗಿತಾನೆ. ಇವನಿಂದ ಮುಂದಕ್ಕೆ ಸಹಾಯವಾಗುತ್ತೆ ಅಂತ ಗುಟ್ಟಾಗಿ ಬಚ್ಚಿಟ್ಟಿದೀವಿ. ವೆರಿ ಗುಡ್, ವೆರಿ ಗುಡ್. ಇವ್ರು ಹೇಳದಾಗೆ ಬ್ಯಾಂಕ್ ನಲ್ಲಿ ಕೊಳ್ಳೆ ಹೊಡ್ಕೊಂಡು ಬಂದ್ರೆ ನಿಮ್ಮ ಅಕ್ಕನ ಹತ್ರ ಕರ್ಕೊಂಡು ಹೋಗ್ಬಿಡ್ತೀನಿ. ನಾನ್ ಕೊಳ್ಳೆ ಹೊಡೆಯೋದಿಲ್ಲ, ನಮ್ಮ ಅಕ್ಕನ ತಾವ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆಸೆ ತೋರಿಸಿ ನನ್ ಕಳ್ತಾನೇ ಗೊತ್ತಿಲ್ಲ ನನಗೆ. ಎಷ್ಟೋ ಸರಿ ಕಳ್ತಾನ ಮಾಡ್ತಿದ್ದೀರಾ, ನನ್ ಬಿಟ್ಬಿಡಿ, ನಾನ್ ಕೊಳ್ಳೆ ಹೊಡೆಯಲ್ಲ, ನನ್ ಬಿಟ್ಬಿಡಿ, ನಾನ್ ಕೊಳ್ಳೆ ಹೊಡೆಯಲ್ಲ. ಈ ಬೀಗದ ಕೈ ತಗೊಂಡೋಗಿ ಭದ್ರವಾಗಿರು. ಭಾಸ್ಕರ್, ನಿಮ್ಗೆ ತೊಂದರೆ ಕೊಡ್ತಾ ಇದೆ ಚಿರತೆ ಅಂದ್ರಲ್ಲ, ಅದನ್ ಕೊಂದ್ಬಿಟ್ರ? ಇಷ್ಟೊತ್ತಿಗೆ ಆ ಹಂಟರ್ ಬಂದೂಕದ ಬಾಯಿಗೆ ಬಲಿ ಆಗಿರುತ್ತೆ. ಹಂಟರ್ ಯಾರದು? ಹಂಟರ್ ಅವನೇ ಅರ್ಜುನ್. ಹೇಳದನ್ನ ಹೇಳ್ದಾಗ ನೆರವೇರಿಸೋ ಧೀರ. ಭಾಸ್ಕರ್ ಯಾವ್ದಕ್ಕೂ ಫೋನ್ ಮಾಡು. ನಾನು ಭಾಸ್ಕರ ಮಾತಾಡ್ತಾ ಇರೋದು. ನೀನಾ? ಏನಾಯ್ತು ಚಿತ್ರೆ ವಿಷಯ? ಇಲ್ಲೇ ಇದೆ, ನನ್ನ ಪಕ್ಕದಲ್ಲೇ ಇದೆ. ನಾನು ಹೇಳಿದ್ದು ಆ ಚಿರ್ತೆನ್ ಕೊಲ್ಬೇಕು ಅಂತ. ಕೊಲ್ಲಬೇಕಾಗಿ ಚಿರ್ತೇನಲ್ವೋ? ನಿನ್ನ ನಿನ್ನ ಗುಂಪನ್ನ, ನಿನ್ನ ಯಜಮಾನ ಕಾಳ ಇದಾನ ಕಾಳಿಂಗ? ಏನು ಚಿರ್ತೆ ಕೊಂದ್ಬಿಟ್ನಂತ? ನಮ್ ಗುಂಪನ್ನೇ ಬೇಟೆ ಆಡ್ತಾನ. ಏನ್ ಅರ್ಜುನ್, ಒಳ್ಳೆ ಮಾತ್ನಲ್ಲ ಕೃಷ್ಣ ಅನ್ನೋ ಹುಡುಗನ ನನಗೆ ಒಪ್ಪಿಸ್ತ ಗೆದ್ದೆ, ಇಲ್ಲ ಇಡೀ ನಿನ್ ಗುಂಪನ್ನೇ ಬೇಟೆ ಆಡ್ಬೇಕಾಗುತ್ತೆ. ನಿನಗ್ ಬೇಕಾಗಿರೋದು ಕೃಷ್ಣ ತಾನೆ? ಓಕೆ, ನಾಳೆ ಮಧ್ಯಾಹ್ನ ಕರಡಿ ಗುಡ್ಡಕ್ಕೆ ಬಾ, ಕೃಷ್ಣನ್ನ ನಿನ್ ಕೈಗೆ ಒಪ್ಪಿಸ್ತೀನಿ. ಕಾಳಿಂಗ, ನಾವು ಹಾಕಿರೋ ಪ್ಲಾನ್ ಪ್ರಕಾರ 15 ತಾರೀಕು ರಿಸರ್ವ್ ಬ್ಯಾಂಕ್ ಕೊಳ್ಳೆ ಹೊಡೆಯೋಕೆ ಆ ಕೃಷ್ಣ ಬೇಕಲ್ಲ. ಅವನು ಒಪ್ಪಿಸ್ಬಿಟ್ರೆ ನಮ್ ಗತಿ? ಈ ಕಾಳಿಂಗ ನಿಮ್ಮಷ್ಟು ಪೆದ್ದ ಅಲ್ಲ, ಕೃಷ್ಣನ್ನ ಅವನಿಗೆ ಒಪ್ಪಿಸ್ತೀನೋ ಇಲ್ಲ ಅವನ ನನ್ನ ಸಿಂಹದ ಬಾಯಿಗೆ ಒಪ್ಪಿಸ್ತೀನೋ. ಈತರ ಗಾಯ ಅಲ್ಲ ನಂಗೆ ಸಾಧಾರಣ. ಓಯ್, ನೀ ನನ್ನ ಜೀವನೇ ಕಾಪಾಡಿದ್ಯಾ, ನಿನಗೋಸ್ಕರ ಯಾವ ನೋವು ಬೇಕಾದ್ರೂ ಸಹಿಸ್ತೀನಿ. ನೋಡು, ನಿನ್ ಕೃಷ್ಣ ಎಲ್ಲೇ ಇದ್ರು ಹುಡುಕಿ ನಿನಗ್ ತಂದು ಒಪ್ಪಿಸ್ತೀನಿ. ಹಲೋ ಅರ್ಜುನ್. ಓ ಬಾರ, ಹೀಗ್ ತಾನೆ ನೀನ್ ವಿಷಯ ಮಾತಾಡ್ತಿದ್ದೆ, ಅಷ್ಟೊಳಗೆ ಬಂದ್ಬಿಟ್ಟಿಯಲ್ಲ. ಸರಿ, ಹೇಗಿದೆ ಹೆಲ್ತ್? ಐ ಆಮ್ ಆಲ್ ರೈಟ್. ನಿನ್ಗೆ ಆ ಹುಡುಗರು ವಿಷಯ ಹೇಳ್ತಿದ್ನಲ್ಲ, ಇವನೇ. ಹೇಗಾದ್ರೂ ಮಾಡಿ ಈ ರಹಸ್ಯನ ಕಂಡಿಡಬೇಕಲ್ಲ. ಭೋನ್ ತೋರಿ, ನಾನು ನೋಡ್ಕೋತೀನಿ. ಅರ್ಜುನ್, ಯಾವುದಕ್ಕೂ ಇವನು ಚಿರತೆ ನನ್ನ ಜೊತೆ ಇರಲಿ. ಚಂದ್ರು, ನಿನ್ನ ವಿಷಯ ಕೃಷ್ಣ ವಿಷಯ ಎಲ್ಲ ಇವನತ್ರ ಹೇಳಿದ್ದೀನಿ, ಸದ್ಯಕ್ಕೆ ಇವನ ಜೊತೆ ಇರು. ಬಾ ಹೋಗೋಣ. ರಾಜಾ, ಬಾ ಹೋಗೋಣ. ಸರ್, ನಿಮಗೆ ತೊಂದರೆ ಕೊಡ್ತೀನಿ ಅಂತ ತಿಳ್ಕೊಬೇಡಿ, ಇನ್ನು 3 ದಿನ ಇದೆ ಬ್ಯಾಂಕ್.
ಕೊಳ್ಳೆ ಹೊಡೆಯೋದಕ್ಕೆ. ಅದಾದ್ಮೇಲೆ ಅವ್ರು ನನ್ನ ಕೃಷ್ಣನ ಕೊಂದು ಬಿಡ್ತಾರೆ. ಅಷ್ಟರಲ್ಲಿ ಅವನ್ನ ಕಂಡಿಡ್ಬೇಕು. ಚಂದ್ರು ಹೆದರ್ಕೋಬೇಡ, ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ. ಅಂದಾಗೆ ಅವನೇ ಅಂತ ಗೊತ್ತಿಡಿಯೋದಕ್ಕೆ ನಿನ್ನ ಹತ್ರ ಗುರುತು ಏನಾದ್ರೂ ಇದೆಯಾ? ಅವನ ಫೋಟೋ ನನ್ನ ಹತ್ರ ಇದೆ ಸರ್. ಹೌದಾ? ಮೊದಲೇ ಕೇಳಲಿಲ್ಲ, ಕುಡಿಲಿ. ವೆರಿ ಗುಡ್, ಹೆದರ್ಕೋಬೇಡ. ಇನ್ ಕೃಷ್ಣ ಸಿಕ್ಕಿದಾಗೆ ಸಂಬಂಧಪಟ್ಟವರನ್ನು ಯಾರಾದರೂ ಕಂಡಲ್ಲಿ ಹತ್ತಿರವಿರುವ ಪೊಲೀಸ್ ಸ್ಟೇಷನ್ಗೆ ಬಂದು ತಿಳಿಸಿದವರಿಗೆ ಸೂಕ್ತ ಬಹುಮಾನವನ್ನು ಕೊಡಲಾಗದು. ಇವತ್ತು ಆಗಸ್ಟ್ 15, ಅವ್ರ ಬ್ಯಾಂಕ್ ಕೊಳ್ಳೆ ಹೊಡೆಯಕ್ಕೆ ಕೃಷ್ಣನ್ ಕರ್ಕೊಂಡು ಬಂದೇ ಬರ್ತಾರೆ. ಅದಕ್ಕೋಸ್ಕರ ಬ್ಯಾಂಕ್ ಸುತ್ತಲೂ ಪೊಲೀಸ್ನವ್ರು ಕಾವಲು ಹಾಕಿದ್ದೀನಿ. ಅವ್ರ ಪೊಲೀಸ್ನವ್ರನ್ನ ನೋಡಿ ಹೆದ್ರಿ ನನ್ ಕೃಷ್ಣನ ಕೊಂದ್ಬಿಟ್ರೆ? ಅವ್ರಷ್ಟೇನ್ ಬಕರ ಅಲ್ಲ, ಬ್ಯಾಂಕ್ ಕೊಳ್ಳೆ ಹೊಡೆಯವರೆಗೂ ಅವರು ಕೃಷ್ಣನ್ ಸಾಯಿಸಲ್ಲ. ಅದಕ್ಕೊಂದು ಪ್ಲಾನ್ ಮಾಡಿದ್ದೀನಿ. ಯಾವ್ದು ಸರ್? ಅದೇನಿಲ್ಲ, ಆಗಾಗ ಹೇಳ್ತಾ ಇರ್ತಿಲ್ಲ, ನಿನಗೂ ಕೃಷ್ಣನ್ ಒಂದು ಹಾಡು ಗೊತ್ತು ಅಂತ. ಆ ಹಾಡನ್ನ ಆಡ್ಕೊಂಡು ರಾಜನ್ ಕರ್ಕೊಂಡು ಆಡ್ಕೊಂಡು ಹೋಗ್ತಾ ಇದ್ರು, ಆವಾಗ ಅವ್ರು ನಿನ್ ನೋಡಕ್ ಬರ್ತಾರೆ. ಭಯಪಡ್ಬೇಡ, ನಾನ್ ನಿನ್ ಫಾಲೋ ಮಾಡ್ತಾ ಇರ್ತೀನಿ. ಕಂದಾಬಾ
ಆಮೇಲೆ ಹೋಗೋಣ. ಬೇಡ, ನಮ್ಮನ್ ಸಾಕ್ಬೇಡ, ಕೈ ಮುಗಿದ ಬೇಡ, ನಮ್ಮನ್ ಬಿಟ್ಬಿಡು. ಕಳ್ಳನ ಮಕ್ಕಳ್ರ, ಆ ದಿನ ನೀವು ನನ್ನ ಶಾಂತಿ ಮೇಲೆ ಕರುಣೆ ತೋರಿಸಿದ್ರೆ ಅವ್ನು ನನ್ನಿಂದ ದೂರನೇ ಆಗ್ತಿರ್ಲಿಲ್ಲ. ನಿಮ್ಮಂತವ್ರಿ ಜಗತ್ತಲ್ಲೇ ಬದುಕಿರ್ಬಾರ್ದು. ಆದ್ರೆ ನಿಜವಾದ ಕೊಲೆಗಾರ ನಾನು ಯಾವ ಶಿಕ್ಷೆ ವಿಧಿಸಲಿಲ್ಲ, ಅದಕ್ಕೆ ಆ ಶಿಕ್ಷೆ ನಾನು ವಿಧಿಸ್ತೆ. ಸರ್ ಕಾನ್ಸ್ಟೇಬಲ್, ಈ ಮಕ್ಕಳು ನನ್ನ ಹತ್ರ ನಾನು ನೋಡ್ಕೊತೀನಿ. ಅರ್ಜುನ್, ಇಂಥ ಪ್ರಾಣಿಗಳನ್ನ ಬೇರೆಯವರು ನನಗೆ ಎಲ್ಲಿಗೆ ಸೇರಿಸ್ಬೇಕು ಅಲ್ಲಿಗೆ ಸೇರಿಸ್ತೇನೆ.